ಇಂದಿನ ನುಡಿನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ತಜ್ಞ ಹಾಗೂ ವಿಜ್ಞಾನ ಸಾಹಿತಿ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ್ ಅವರು ಇವರನ್ನ ಮಾತನಾಡಿಸಲಿದ್ದಾರೆ ಡಾಕ್ಟರ್ ಎಸ್ ಶಂಕರ್ನಾರಾಯಣ ಅವರು ಬನ್ನಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಪ್ರಿಯ ಕೇಳಿದ್ರೆ ಇವತ್ತಿನ ನಮ್ಮ ನುಡಿ ನಿತ್ಯೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದಿನ ನಮ್ಮ ನುಡಿ ನಿತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ ಅವರು ನೂರಾರು ವರ್ಷಗಳ ಹಿಂದಿನ ಕನ್ನಡ ಹಸ್ತಪ್ರತಿಗಳು ಅಪರೂಪದ ಪುಸ್ತಕಗಳು ತಾಳೆಗರಿ ಮೊದಲಾದ ಮಾಧ್ಯಮಗಳಲ್ಲಿರುವಂತಹ ಮಾಹಿತಿಯನ್ನು ಮೂಲ ಪ್ರತಿಗೆ ಧಕ್ಕೆಯಾಗದ ಹಾಗೆ ಡಿಜಿಟಲ್ ರೂಪಕ್ಕೆ ತರೋದಕ್ಕೆ ಅಂತ ಹೇಳಿ ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಂತಹ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರು ಅಂತಾರಾಷ್ಟ್ರೀಯ ಮಾಹಿತಿ ತಂತ್ರಜ್ಞಾನ ತಜ್ಞ ಹಾಗೂ ವಿಜ್ಞಾನ ಸಾಹಿತಿ ಕೂಡ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಮತ್ತು ಅಮೆರಿಕ ಬ್ರಿಟನ್ ಹಾಗೂ ಸಿಂಗಪುರದ ವಿಶ್ವವಿದ್ಯಾಲಯಗಳಿಂದ ಮಾಹಿತಿ ತಂತ್ರಜ್ಞಾನದಲ್ಲಿ ಪಿ ಎಚ್ ಡಿ ಪದವಿಯನ್ನು ಗಳಿಸಿದ್ದಾರೆ ಡಾಕ್ಟರ್ ಉದಯ್ ಶಂಕರ್ ಪುರಾಣಿಕ ಅವರು ಈಗ ಮೆಕೆನ್ಸಿ ಗ್ಲೋಬಲ್ ಸಂಸ್ಥೆಯಲ್ಲಿ ಅಂತಾರಾಷ್ಟ್ರೀಯ ತಜ್ಞರ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಭಾರತ ಸರ್ಕಾರದ ಅಟಲ್ ಇನ್ನೋವೇಶನ್ ಮಿಷನ್ ಯೋಜನೆಯಲ್ಲಿ ಇವರು ಮಾರ್ಗದರ್ಶಕರಾಗಿ ಕೂಡ ಈಗ ದುಡಿತಾ ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡ ತಂತ್ರಾಂಶವನ್ನು ಬಳಕೆ ಮಾಡಿಕೊಳ್ಳೋದ್ರ ಮೂಲಕವಾಗಿ ಕನ್ನಡ ಭಾಷಿಕರಿಗೆ ಉದ್ಯೋಗಾವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅವರಿಗೆ ನೆರವಾಗಬೇಕು ಅನ್ನುವಂತಹ ಉದಾತ್ತವಾದಂಥ ಭಾವನೆ ಡಾಕ್ಟರ್ ಉದಯಶಂಕರ್ ಪುರಾಣಿಕಾ ಅವರದು ಕನ್ನಡಿಗರಿಗೆ ಅನುಕೂಲವಾಗುವಂತಹ ಈ ಎಲ್ಲ ತಂತ್ರಾಂಶಗಳನ್ನು ಅವರು ತಮ್ಮ ಸ್ವಂತ ಖರ್ಚಿನಲ್ಲೇ ಯಾವುದೇ ರೀತಿಯ ಅಪೇಕ್ಷೆಗಳಿಲ್ಲದೆ ಅಭಿವೃದ್ಧಿಪಡಿಸಿರುವಂಥದ್ದು ನಮ್ಮ ಕನ್ನಡಿಗರಿಗೆಲ್ಲರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ ಡಾಕ್ಟರ್ ಶಂಕರ್ ಪುರಾಣಿಕ್ ಅವರು ನಿಜವಾದ ಅರ್ಥದಲ್ಲಿ ಕನ್ನಡ ಕಾಯಕ ಯೋಗಿ ಅವರಿವತ್ತು ನಮ್ಮ ನುಡಿನಿತ್ಯೋತ್ಸವ ಕಾರ್ಯಕ್ರಮದ ಅತಿಥಿಯಾಗಿ ಇಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಸಂತೋಷ ತಂದಿರುವಂಥ ವಿಚಾರ ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ನಮಸ್ಕಾರ ಡಾಕ್ಟರ್ ಉದಯಶಂಕರ್ ಪುರಾಣಿಕ್ ಅವರಿಗೆ ನಮಸ್ಕಾರ ಸರ್ ಸರ್ ತಮ್ಮ ಕಾರ್ಯಕ್ಷೇತ್ರದ ಹರವು ಬಹಳ ವಿಸ್ತಾರವಾದಂಥದ್ದು ತಾವು ದೇಶ ವಿದೇಶಗಳಲ್ಲಿ ಸಂಚರಿಸಿದ್ದೀರಿ ಆಧುನಿಕ ತಂತ್ರಜ್ಞಾನವನ್ನು ತಾವು ಅಳವಡಿಸ್ಕೊಂಡಿದ್ದೀರಿ ಇಷ್ಟೆಲ್ಲ ಆದರೂ ಕೂಡ ಕನ್ನಡಕ್ಕೆ ಮಹತ್ವ ಕೊಡಬೇಕು ಕನ್ನಡದಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬರಬೇಕು ತಂತ್ರಾಂಶಗಳೆಲ್ಲ ಕನ್ನಡದ ಮೂಲಕವಾಗಿ ರೂಪಿತವಾಗಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು ಸರ್ ಇದು ಸಂಕ್ಷಿಪ್ತವಾಗಿ ಹೇಳೋದಾದರೆ ನಮ್ಮ ಇಡೀ ಪುರಾಣಿಕ ಮನೆತನದ ಒಂದು ಸುಮಾರು ಇನ್ನೂರ ಆರು ವರ್ಷದ ನಿರಂತರವಾದ ಕೊಡುಗೆ ಇದೆ ಕನ್ನಡ ಸಾಹಿತ್ಯ ಮತ್ತು ಕನ್ನಡ ನಾಡು ನುಡಿಗೋಸ್ಕರ ಅಂತ ಅದನ್ನು ಮುಂದುವರಿಸುವಂಥ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ ಹೊರತಾಗಿ ಬೇರೆ ಇನ್ನೇನಿಲ್ಲ ಮತ್ತು ಎರಡನೇದಾಗಿ ನಮಗಿವತ್ತು ಕನ್ನಡ ನಾಡು ಎಲ್ಲವನ್ನೂ ನಮಗೆ ಕೊಟ್ಟಿದೆ ನಾವು ಇಷ್ಟು ದೊಡ್ಡ ಸ್ಥಾನವನ್ನು ಮಾಹಿತಿ ತಂತ್ರಜ್ಞಾನದಲ್ಲಿ ಪಡೆಯೋದಕ್ಕೆ ಸಾಧ್ಯ ಆದರೂ ಕೂಡ ಇದು ಕೂಡ ಒಂದು ಕನ್ನಡ ನಾಡಿನಿಂದ ಬಂದಿರೋದ್ರಿಂದ ಒಬ್ಬ ಕನ್ನಡಿಗನಾಗಿ ನಾವು ನಮ್ಮ ಸೇವೆಯನ್ನು ಅಥವಾ ನಮ್ಮ ಕರ್ತವ್ಯವನ್ನು ಮಾಡೋಣ ಅನ್ನೋದೊಂದು ಉದ್ದೇಶ ಸರ್ ಸಿದ್ಯಾ ಪುರಾಣಿಕರು ನಮ್ಮ ಆಗಬೇಕು ಆಮೇಲೆ ನಮ್ಮ ತಂದೆ ಅನರ್ಹ ಪುರಾಣಿಕರು ಸ್ವಾತಂತ್ರ್ಯ ಹೋರಾಟದಲ್ಲೂ ಭಾಗವಹಿಸಿದರು ಆಮೇಲೆ ಹೈದರಾಬಾದ್ ವಿಮೋಚನಾ ಹೋರಾಟ ಮಾಡಿದ್ರು ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕ ಏಕೀಕರಣ ಏನಾಯಿತು ಏಕೀಕರಣ ಸಮಯದಲ್ಲಿ ಈ ಗಡಿ ಜಿಲ್ಲೆಗಳು ಏನು ಬೀದರ್ ಇದೆ ಗುಲ್ಬರ್ಗ ಆಯಿತು ರಾಯಚೂರು ಬಳ್ಳಾರಿ ಆಮೇಲೆ ಈ ಕಡೆ ದಕ್ಷಿಣದಲ್ಲಿ ಚಾಮರಾಜನಗರ ಕೂಡ ಬೇರೆ ರಾಜ್ಯಗಳು ಪಡ್ಕೋಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಿದ್ದಾಗ ಇವರು ಹಳ್ಳಿ ಹಳ್ಳಿಯಲ್ಲಿ ಸಂಚಾರ ಮಾಡಿ ಅವುಗಳನ್ನು ನಮ್ಮ ಕರ್ನಾಟಕಕ್ಕೆ ಉಳಿಸ್ಕೊಟ್ರು ಹೀಗಾಗಿ ಅವರ ತಂದೆ ಅವರ ತಂದೆ ಅಂತಂದರೆ ನಮ್ಮ ಅಜ್ಜ ಅವರು ಕಲ್ಲಿನಾಥ್ ಶಾಸ್ತ್ರಿ ಅಂತ ಅವರು ಈ ಹೈದರಾಬಾದ್ ಕರ್ನಾಟಕ ಅಂದರೆ ಏನು ಹೈದರಾಬಾದ್ ನಿಜಾಮನ ಕೆಳಗಿದಂಥ ಪ್ರದೇಶದಲ್ಲಿ ಮೊದಲ ಬಾರಿ ಕನ್ನಡ ಶಾಲೆಯನ್ನು ಶುರು ಮಾಡಿದವರು ಆಮೇಲೆ ಅವರ ತಂದೆಯವರು ಹೇಗೆ ಅಂತರ ನಮ್ಮ ಪೂರ್ವಜರು ಮಾಡ್ತಾನೆ ಬಂದಿದರೆ ಯಾಕೆ ಮಾಡಬೇಕಾಯ್ತು ಇದೆಲ್ಲ ಅಂತ ಹೇಳಿ ಆಗಿನ ವಾತಾವರಣ ನಾವು ಅರ್ಥ ಮಾಡ್ಕೋಬೇಕು ಯಾಕಂದರೆ ನಾವಿದ್ದಂಥ ನಾವು ಪೂರ್ವಜರು ಸೇ ಶುರುವಾದಂಥ ಪ್ರದೇಶ ಈಗಲೂ ಕೂಡ ದ್ಯಾಂಪುರ ಅಂತ ಒಂದು ಸಣ್ಣ ಹಳ್ಳಿ ಕುಪ್ನೂರ್ ಹತ್ತಿರ ಬರುತ್ತೆ ಯಲ್ಬುರ್ಗಾ ತಾಲೂಕು ಈಗ ಕುಪ್ನೂರೇ ಒಂದು ತಾಲೂಕಾಗಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ಸೊ ನೀವೊಂದು ಇನ್ನೂರು ವರ್ಷ ಹಿಂದಕ್ಕೆ ಹೋದರೆ ಕನ್ನಡಿಗ ರಾಜ್ಯ ಮನೆತನಗಳಿಂದ ಬಹಾಮಿಗಳು ಬಾದಶ ಇದು ಬೇರೆ ಬೇರೆ ಮನೆತನಗಳಿಗೆ ಆ ಪ್ರದೇಶ ಒಳಪಡುತ್ತೆ ಮುಂದೆ ಕೆಲವು ಕಾಲ ಮೊಘಲರ ಆಡಳಿತಕ್ಕೆ ಬರುತ್ತೆ ಆಮೇಲೆ ಬ ಅನೇಕ ವರ್ಷಗಳ ಕಾಲ ಮರಾಠಿಗರ ಆಡಳಿತಕ್ಕೆ ಬರುತ್ತೆ ಕೊನೆಯಲ್ಲಿ ಮೈಸೂರು ಕೊನೆಯುದ್ಧ ಆದ ನಂತರ ಅದನ್ನು ಹೈದರಾಬಾದ್ ನಿಜಾಮರ ಪ್ರಾಂತ್ಯಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಇವೆಲ್ಲ ಸ್ಥಿತ್ಯಂತರಗಳ ನಡುವೆ ಅಲ್ಲಿ ಆದಂಥ ಪರಿಣಾಮ ಏನು ಅಂತಂದರೆ ನಾವೊಂದು ಭಾಷೆ ದೃಷ್ಟಿಯಿಂದ ನೋಡಿದ್ರೆ ಮೊದಲನೇದಾಗಿ ಕನ್ನಡ ಶಾಲೆಗಳು ಇರೋದೇ ಇಲ್ಲ ಎಲ್ಲವನ್ನೂ ನಿಲ್ಲಿಸಿರ್ತಾರೆ ಸೊ ಕನ್ನಡದಲ್ಲಿ ಶಿಕ್ಷಣ ಇಲ್ಲ ನಿಮಗೆ ಶಿಕ್ಷಣ ಬೇಕಾದರೆ ಉರ್ದುನಲ್ಲಿ ಕಲಿಬೇಕು ಇನ್ನು ಸಂಸ್ಕೃತಿ ವಿಷಯದಲ್ಲಿ ನೋಡೋದಾದರೆ ನಾಟಕ ಇರ್ಬೋದು ಒಂದು ರಂಗಗೀತೆ ಇರ್ಬೋದು ಅಥವಾ ಏನೂ ಬೇಡ ಮನೆಯಲ್ಲಿ ಉಪಯೋಗಿಸೋ ಅಂಥ ಒಂದು ಮಂಗಳಾರ್ತಿ ಪದ ಇರ್ಬೋದು ಎಲ್ಲವೂ ಮರಾಠಿಯಾಗೇ ಇರಬೇಕಾಗಿತ್ತು ಆಮೇಲೆ ಇಡೀ ವ್ಯಾಪಾರಿ ಅಥವಾ ಏನೋ ವಾಣಿಜ್ಯ ವ್ಯವಹಾರಗಳಲ್ಲಿ ಕೂಡ ಮರಾಠಿ ಮತ್ತು ಮೋಡಿ ಲಿಪಿನೇ ಬಳಸ್ತಾಯಿದ್ರು ಕನ್ನಡ ಎಲ್ಲೂ ಇರಲೇ ಇಲ್ಲ ಆಮೇಲೆ ಕನ್ನಡ ಮಾತಾಡೋದ್ರೆ ಯಾರ ಜೊತೆ ಮಾತಾಡಬೇಕು ಅಂತ ಒಂದು ಸಮಸ್ಯೆ ಆದರೆ ನಾವೇನು ಈ ಒಂದು ಸಮಾಜದಿಂದ ಒಂದು ದೂರ ಇಟ್ಟಿದ್ವಲ್ಲ ಒಂದು ಬಹುಸಂಖ್ಯಾತರು ಅವ್ರಿಗೆ ಇನ್ನೂ ದೊಡ್ಡ ಸಮಸ್ಯೆ ಆಗಿತ್ತು ಯಾಕಂದರೆ ಅವರ ಬಹುತ್ವವನ್ನು ಅವ್ರು ಉಳಿಸ್ಕೊಳ್ಳಿಕ್ಕೆ ಭಾಷೆ ಇರಲಿಲ್ಲ ಈ ಕಡೆ ಸ್ವಲ್ಪ ಮರಾಠಿ ಸ್ವಲ್ಪ ಉರ್ದು ಸ್ವಲ್ಪ ಇನ್ನೇನೋ ಸೇರಿಸ್ಕೊಂಡು ಅವರ ಒಂದು ಅಸ್ತಿತ್ವ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಿದ್ರು ಇದೆಲ್ಲ ಬೇಡ ಅಂತ ಹೇಳಿ ಕನ್ನಡ ತರಬೇಕು ಕನ್ನಡ ಬಳಸಿ ಬೆಳೆಸಿ ಅಂತ ಈ ಉಳಿಸಿ ಅಂತ ಇಲ್ಲೂ ಹೋಗಿಲ್ಲ ಯಾಕಂದರೆ ಕನ್ನಡ ಇತಿಹಾಸ ನೋಡ್ತಾ ಬಂದರೆ ಅದು ತಾನಾಗಿಯೇ ಎಷ್ಟೋ ಕಡೆ ಉಳಿಸ್ಕೊಂಡು ಬಂದಿದ್ದಾರೆ ಇದನ್ನು ಬಳಸ್ತಾ ಹೋದಷ್ಟು ಬೆಳೆಸ್ತಾ ಹೋಗ್ಬೋದು ಅಂತ ಅವರು ಹೋರಾಟ ಮಾಡ್ತಾ ಬಂದರು ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ತಾತ ಅವರು ಶುರು ಮಾಡಿದಂಥ ಮೊದಲನೇ ಕನ್ನಡ ಶಾಲೆ ಅದು ಅಷ್ಟು ದೊಡ್ಡ ಉತ್ತರ ಕರ್ನಾಟಕದಲ್ಲೆಲ್ಲ ಸುಮಾರು ಒಂದು ನೂರ ಅರವತ್ತೇಳು ಊರುಗಳಲ್ಲಿ ಶಾಲೆಗಳನ್ನು ಅವರು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಹೋಗಿ ಶುರು ಮಾಡಿದ್ರು ಯಾಕಂದರೆ ರಸ್ತೆಗಳು ಇರಲಿಲ್ಲ ಏನೂ ಇರಲಿಲ್ಲ ಸೊ ಈ ರೀತಿ ಒಂದು ಮಾಡ್ತಾ ಹೋದರೂ ಆಮೇಲೆ ಎಷ್ಟೋ ಈಗ ನಾ ಆಗಲೇ ಹೇಳಿದೆ ಸಂಸ್ಕೃತಿ ವಿಷಯದಲ್ಲೂ ನಮಗೆ ಕನ್ನಡ ಆಯ್ಕೆನೇ ಇರಲಿಲ್ಲ ಅಂತ ಅವರು ಕನ್ನಡದಲ್ಲಿ ಸುಮಾರು ನೂರೈವತ್ತು ರಂಗ ನಾಟಕಗಳನ್ನು ಬರೆದಿದ್ದಾರೆ ಆಮೇಲೆ ಅದು ಒಂದು ಐನೂರು ರಂಗಗೀತೆಗಳನ್ನು ಬರೆದಿದ್ದಾರೆ ಆಮೇಲೆ ಈ ಎಲ್ಲಿ ಮನೆಯೇ ಅಥವಾ ದೇವಸ್ಥಾನಗಳಲ್ಲಿ ಉಪಯೋಗಿಸುವಂಥ ಮಂಗಳಾರತಿ ಪದಗಳಿರ್ಬೋದು ಲ ಲಾವಣೆಗಳಿರ್ಬೋದು ಆಮೇಲೆ ವಿಶೇಷವಾಗಿ ಕುರುಬ್ರು ಆ ಜನಾಂಗಕ್ಕೆ ಒಂದು ಬ ಅಸ್ಮಿತೆಯವ್ರದನ್ನು ಉಳಿಸ್ಕೊಳ್ಳಿಕ್ಕೆ ಅಂತ ಹೇಳಿ ಅವರ ದೇವರು ಅವರ ಆಚರಣೆಗೆ ಅನುಕೂಲವಾಗೋವಂಥ ಎಲ್ಲ ಇದನ್ನು ಬರ್ ಬರ್ಕೊಟ್ರು ಆ ಒಂದು ಪರಂಪರೆ ಎಲ್ಲಿಗೆ ಬಂತು ಅಂದರೆ ನಮ್ಮ ಮನೆಗೆ ಅಂದರೆ ನಮ್ಮ ದಾಂಪುರದಲ್ಲಿ ಇದ್ದಂಥವ್ರ ಮನೆಗೆ ನಾವೇನೋ ಕನ್ನಡದಲ್ಲಿ ಬರೆದಿದ್ದೀವಿ ಸ್ವಲ್ಪ ನೋಡಿ ಶಾಸ್ತ್ರಿಗಳು ಏನು ಬರೋರೇ ಸುಮಾರು ಜನ ಆದರು ಮೊದಲು ಕನ್ನಡದಲ್ಲಿ ಮಾತಾಡೋರಿಲ್ಲ ಅಂತ ಇದ್ದಂಥ ಪರಿಸ್ಥಿತಿನಲ್ಲಿ ನಾವೇನೋ ಒಂದು ಬರೆದಿದ್ದೀವಿ ಸ್ವಲ್ಪ ದಯವಿಟ್ಟು ನೋಡಿ ಅಂತ ಬರೋಕ್ಕೆ ಶುರುವಾದರು ಅದೆಲ್ಲವನ್ನು ನೋಡ್ತಾ ಬಂದರು ನಮ್ಮ ತಂದೆಯವರು ಯಾಕೆ ನಮ್ಮ ತಾತನವ್ರ ಜೊತೆ ಓಡಾಡ್ತಾ ಇದ್ರು ಸುಮಾರು ಹಳ್ಳಿಗಳಲ್ಲಿ ಹೋಗ್ತಾಯಿದ್ರು ಕನ್ನಡಿಗಿರು ಅಂದ ತಕ್ಷಣ ಎಷ್ಟು ದೌರ್ಜನ್ಯ ನಡೆಯುತ್ತೆ ಕನ್ನಡ ಅಂದ ತಕ್ಷಣ ಎಷ್ಟು ಕಿರುಕುಳ ಮಾಡ್ತಾರೆ ಎಷ್ಟು ಶೋಷಣೆ ಮಾಡ್ತಾರೆ ಇದೆಲ್ಲವನ್ನು ಪ್ರತಿಭಟಿಸಬೇಕು ಅಂತ ಅವರು ವಿದ್ಯಾರ್ಥಿ ಇದ್ದಾಗಲೇ ಕ್ವಿಟ್ ಇಂಡಿಯಾ ಚಳವಳಿಗೆ ಭಾಗವಹಿಸಿದ್ರು ಇನ್ಫ್ಯಾಕ್ಟ್ ಆ ಇಡೀ ಹೈದರಾಬಾದ್ ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟ ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ಆರಂಭಿಸಿದವರು ಇವರೇನೆ ಮುಂದೆ ಅವರು ಉಸ್ಮಾನಿಯೂನಿವರ್ಸಿಟಿನಲ್ಲಿ ಓದ್ತಿದ್ದಾಗ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಘೋಷಣೆ ಆಯಿತು ಹದಿನೈದು ಆಗಸ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ಬಟ್ ಅವತ್ತಿನ ದಿನವೇ ಹೈದರಾಬಾದ್ ನಿಜಾಮ ಸ್ವ ಪ್ರತ್ಯೇಕ ರಾಷ್ಟ್ರ ಘೋಷಣೆ ಮಾಡಿದ್ರು ಅಲ್ಲಿದ್ದಂಥ ರಜಾಕಾರರು ಮತ್ತು ನಿಜಾಮನ ಪರವಾಗಿದ್ದಂಥ ಸೈನಿಕರು ಮತ್ತು ಪೊಲೀಸರು ಬಹಳ ದೊಡ್ಡ ಒಂದು ಹತ್ಯಾಕಾಂಡವನ್ನು ಉಸ್ಮಾನಿಯಾ ಯೂನಿವರ್ಸಿಟಿನಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅವಾಗ ನಮ್ಮ ಮೈಸೂರಿನ ದಿವಾನರಾಗಿದ್ದಂಥ ಮಿರ್ಜಾ ಇಸ್ಮಾಯಿಲ್ರು ಆವಾಗ ಹೈದರಾಬಾದ್ ದಿವಾನರಾಗಿರ್ತಾರೆ ಅವರು ಹೋಗಿ ತಂದೆಯವರು ಕೇಳಿದಾಗ ಅವರು ಒಂದೇ ಮಾತು ಹೇಳ್ತಾರೆ ಇವತ್ತು ಒಂದು ದಿನ ನಾನು ಇವನ್ನೆಲ್ಲ ತಡಿಬೋದು ಎಷ್ಟು ಸಾಧ್ಯ ಆಗುತ್ತೆ ಎಷ್ಟೆಲ್ಲರನ್ನೂ ನೀವು ಕರ್ಕೊಂಡು ಹೋಗಲೇಬೇಕು ಇಲ್ಲದ್ರೆ ಮಾ ನಾಳೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಂತ ಆ ಒಂದು ರಾತ್ರಿನಲ್ಲಿ ಅಲ್ಲಿದ್ದಂಥ ಉಸ್ಮಾನ್ ಯೂನಿವರ್ಸಿಟಿನಲ್ಲಿದ್ದಂಥ ಸಾವಿರಾರು ಜನ ಕನ್ನಡಿಗ ವಿದ್ಯಾರ್ಥಿಗಳನ್ನು ಹಿಂದೂ ಕುಟುಂಬಗಳನ್ನು ಮತ್ತು ಯಾರು ಬರವಾದ ಭಾರತದ ಪರವಾಗಿದ್ದಂಥ ಮುಸ್ಲಿಂ ಕುಟುಂಬಗಳು ಎಲ್ಲರನ್ನೂ ಕರ್ಕೊಂಡು ಈ ಕಡೆ ಮುಂಬೈ ಕರ್ನಾಟಕ ಅಂತ ನಾವು ಇವತ್ತೇನು ಹೇಳ್ತೀವಿ ಅಥವಾ ಮಡ್ರಾಸ್ ಪ್ರಾಂತ್ಯ ಏನಾಗಿತ್ತು ಅಲ್ಲಿಗೆಲ್ಲ ಕರ್ಕೊಂಡ್ಬಂದು ಆಮೇಲೆ ಹೈದರಾಬಾದ್ ವಿಮೋಚನಾ ಹೋರಾಟ ಎಲ್ಲ ಶುರುವಾಯಿತು ಹೋರಾಟ ಏನೋ ಆಯಿತು ಹೈದ್ರಾಬಾದು ಸಂಸ್ಥಾನ ಒಂದು ವರ್ಷ ನಮ್ಮ ಭಾರತ ಸ್ವತಂತ್ರ ಸ್ವಾತಂತ್ರ್ಯ ಬಂದು ಒಂದು ವರ್ಷ ಒಂದು ತಿಂಗಳ ಎರಡು ದಿನದ ನಂತರ ನಮ್ಗೆ ಸ್ವಾತಂತ್ರ್ಯ ಬಂದಿದ್ದು ಭಾರತಕ್ಕೇನೋ ಸೇರ್ಕೊಂತು ಅವ್ರೆ ಕರ್ನಾಟಕದ ಮಾತಾ ಇಲ್ಲ ಇನ್ನೂ ಕರ್ನಾಟಕ ಬೇಕೋ ಬೇಡವೋ ಬೇಕೋ ಬೇಡವೋ ಅಂತ ಒಂದಿಷ್ಟು ಜಿಜ್ಞಾಸೆಗಳು ನಡೀತಾ ಇತ್ತು ಒತ್ತಾಯ ಇತ್ತು ಆದ್ರೂ ರಾಜಕಾರಣಿಗಳು ಯಾಕೋ ಒಂದು ದೃಢವಾದ ನಿರ್ಧಾರ ತಗೊಳ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಹುಬ್ಬಳ್ಳಿ ಹುಬ್ಳಿನಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಪರಿಷತ್ ಅಂತ ಒಂದು ವಿದ್ಯಾರ್ಥಿಗಳ ಸಂಘಟನೆಯನ್ನು ಕಟ್ಟಿ ಇದು ಹುಬ್ಬಳ್ಳಿ ಮಟ್ಟಿಗೆ ಈಗಲೂ ದಾಖಲೆ ಆಗಿದೆ ಅಷ್ಟು ದೊಡ್ಡ ವಿದ್ಯಾರ್ಥಿಗಳ ಮೆರವಣಿಗೆ ಇದುವರೆಗೂ ಹುಬ್ಬಳ್ಳಿನಲ್ಲಿ ನಡೆದೇ ಇಲ್ಲ ಇದು ನಡೆದಿದ್ದು ಯಾತಕ್ಕೂ ಅಲ್ಲ ಯಾರ ಪಕ್ಷ ಯಾವ ರಾಜಕೀಯಕ್ಕೂ ಅಲ್ಲ ಕರ್ನಾಟಕ ಏಕೆ ಕಣ್ ಸಲುವಾಗಿ ಅದನ್ನು ಮಾಡಿದ್ದಕ್ಕೆ ಕೆಲವು ರಾಜಕಾರಣಿಗಳಿಗೆ ಭಾಳ ಸಂಕಟ ಆಯಿತು ಅವರೊಂದಿಷ್ಟು ಸುಳ್ಳು ಕೇಸ್ಗಳ್ನ ನಮ್ಮ ತಂದೆಯವ್ರ ಮೇಲೆ ಹಾಕಿ ಅವರನ್ನು ಜೈಲಕ್ಕೆ ಕಳಿಸಿದ್ರು ದುರಂತ ನೋಡಿ ಹೇಗಿದೆ ಅಂತ ಯಾರು ಸ್ವತಂತ್ರ ಹೋರಾಟಕ್ಕೋಸ್ಕರ ಹೋರಾಡಿದ್ರು ಯಾರು ಹೈದರಾಬಾದ್ ವಿಮೋಚನೆ ಮಾಡಿದ್ರು ಅವ್ರ ಮೇಲೆ ನಮ್ಮ ಸ್ವತಂತ್ರ ಕರ್ನಾಟಕ ರಾಜ್ಯದಲ್ಲಿ ಒಂದು ಸುಳ್ಳು ಕೈ ಸಾಕಿ ಜೈಲಿಗೆ ಕಳಿಸೋದು ಹೀಗಾಗಿ ನಾವು ಒಂದು ಅರ್ಥ ಮಾಡ್ಕೋಬಹುದು ಈ ಕನ್ನಡ ಪ್ರೇಮ ಅನ್ನುವಂಥದ್ದು ತಮಗೆ ರಕ್ತಗತವಾಗಿ ಬಂದಿರುವಂತದ್ದು ಅಂತ ಹೇಳಿ ಹೌದೌದು ನಮಗೆ ಬ್ಲಡ್ ಅನ್ನೋಕ್ಕಿಂತ ನಮ್ಮಲ್ಲಿ ನಮ್ಮ ಅಜ್ಜ ಅವ್ರ ಕಾಲದಿಂದ ಒಂದು ಮಾತಿದೆ ದೊಡ್ಡ ದೊಡ್ಡವರೆಲ್ಲ ಸಾಕಷ್ಟು ದೊಡ್ಡವ್ರ ಇನ್ ದ ಸೆನ್ಸ್ ಲೈಕ್ ಯಾರು ಶ್ರೀಮಂತರಾಗಿರ್ತಾರೆ ಮತ್ತೊಂದಾಗಿರ್ತಾರೆ ಆಸ್ತಿ ಪಾಸ್ತಿ ಎಲ್ಲ ಮಾಡಿರ್ತಾರೆ ನಮಗೇನು ಆಸ್ತಿ ಅಂತ ಯಾರು ಕೇಳಿದ್ರು ನಮಗೆ ಈಗಲೂ ಕೂಡ ಊರಲ್ಲಿ ಒಂದು ಮನೆ ಅಥವಾ ಹೊಲ ಅನ್ನೋದೇನೂ ಇಲ್ಲ ಯಾರು ಕೇಳಿದ್ರೆ ಏನು ಹೇಳಬೇಕು ಅಂದಾಗ ನಮ್ಮ ಅಜ್ಜವರು ಒಂದು ಮಾತು ಹೇಳ್ತಾಯಿದ್ರು ಅದನ್ನೇ ನಮ್ಮ ತಂದೆಯವರು ಕೂಡ ಹೇಳ್ತಾಯಿದ್ರು ನಮ್ಮ ಮನೆತನಕ್ಕೆ ಬಂದಿರೋ ಆಸ್ತಿ ಎರಡೇ ಒಂದು ಸಾಹಿತ್ಯ ಮತ್ತು ಸಂಸ್ಕೃತಿ ಅದನ್ನು ನಾವು ಉಳಿಸ್ಕೊಂಡು ಹೋದರೆ ಸಾಕು ಅಂತ ಹೀಗಾಗಿ ಈಗ ನಾನು ಫಿಫ್ತ್ ಜನ್ರೇಷನ್ ಆಗ್ತೀನಿ ನಾನು ನನ್ನ ಮಗಳು ಸಿಕ್ಸ್ತ್ ಜನ್ರೇಷನ್ ಆಗ್ತಾಳೆ ಸೊ ಸಿಕ್ಸ್ತ್ ಜನ್ರೇಷನ್ವರೆಗೂ ಅದನ್ನು ನಮ್ಮದೇ ಆದಂಥ ಸಣ್ಣ ಕೊಡುಗೆ ಮುಖಾಂತರ ಉಳಿಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾಯಿದ್ವಿ ಭಾಳ ಸಂತೋಷ ಸರ್ ಈಗ ನೂರಾರು ವರ್ಷಗಳ ಹಿಂದಿನ ಕನ್ನಡದ ಹಸ್ತಪ್ರತಿಗಳು ಅಪರೂಪದ ಪುಸ್ತಕಗಳು ತಾಳೆಗರಿ ಇಂಥವನ್ನೆಲ್ಲ ಈ ಮೂಲ ಪ್ರತಿಕೆ ಪ್ರತಿಗೆ ಆಗದ ಹಾಗೆ ಒಂದು ಡಿಜಿಟಲ್ ರೂಪಕ್ಕೆ ತರೋದಕ್ಕೆ ಕೋಡ್ ಸ್ಕ್ಯಾನಿಂಗ್ ತಂತ್ರಜ್ಞಾನವನ್ನು ತಾವು ಪಡಿಸಿದ್ರಿ ಇದನ್ನ ನಮ್ಮ ಹಲವಾರು ವಸ್ತು ಸಂಗ್ರಹಾಲಯಗಳು ಮತ್ತು ಗ್ರಂಥಾಲಯವು ಕೂಡ ಯಶಸ್ವಿಯಾಗಿ ಬಳಸ್ತಾ ಇದ್ದಾವೆ ಇದು ಹೇಗೆ ಸಾಧ್ಯ ಆಯಿತು ಸರ್ ಅಂದರೆ ಈಗ ನೋಡಿ ಸಾಧಾರಣವಾಗಿ ಕಂಪ್ಯೂಟರ್ ಬಂದ ನಂತರ ಡಿ ಟಿ ಪಿ ಬಂತು ಈ ಡಿ ಟಿ ನಲ್ಲಿ ಪುಸ್ತಕ ಒಂದು ವಿನ್ಯಾಸ ಮಾಡೋದಾಗಲಿ ಪತ್ರಿಕೆಗಳು ಮಾಡೋದಾಗ್ಲಿ ಇದು ಜನಪ್ರಿಯ ಆಗ್ತಾ ಹೋಯಿತು ಈಗ ಸಾಧಾರಣವಾಗಿ ನಾವು ಡಿಚಲೀಕರಣ ಅಂದಾಗ ಅವುಗಳನ್ನು ನಾವು ಸಾಧ್ಯ ಆದಷ್ಟು ಒಂದು ಡಿಜಿಟಲ್ ರೂಪಕ್ಕೆ ಉಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಹಾಗಾದರೆ ಹಿಂದಿಂದ ಏನು ಅಂತ ಇತಿಹಾಸ ಹ್ಞೂ ಯಾಕಂದರೆ ನಮ್ಮಲ್ಲಿ ಎಲ್ಲವೂ ಬರೆದಿರೋವಂಥ ಪ್ರವೃತ್ತಿ ಬಂದಿದ್ದು ಪ್ರಾಯಶಃ ತಾಡಗರಿಯಿಂದ ಶುರುವಾಯಿತು ಅಂತ ನಾನು ಅನ್ಕೊತೀನಿ ಅದಕ್ಕೆ ಮೊದಲು ಶಿಲಾಶಾಸನಗಳಿತ್ತು ತಾಮ್ರ ಶಾಸನಗಳಿತ್ತು ಇವೆಲ್ಲ ಇದ್ದಿತ್ತಲ್ಲ ಅದೆಲ್ಲವನ್ನೂ ನಾವು ಉಳಿಸ್ಕೋಬೇಕಲ್ಲ ಅದು ಕೂಡ ನಮ್ಮ ಸಾಹಿತ್ಯನ ಅದನ್ನು ಹೇಗೆ ನೀವು ವಾಪಸ್ ತರ್ತೀರಿ ಅದಕ್ಕೆ ಕೆಲವರು ಬೇರೆ ಬೇರೆ ವಿಧಾನಗಳನ್ನು ಉಪಯೋಗ್ಸಿದ್ದಾರೆ ಕೆಲವು ಕಡೆ ಮೈಕ್ರೋಫಿಶ್ ಅಂತ ಹೇಳಿ ಒಂದು ತಂತ್ರಜ್ಞಾನ ಇತ್ತು ಅದನ್ನು ಬಳಸ್ತಾ ಇದ್ದರು ಬಟ್ ಅದು ಏನು ಅಂತ ಪೋರ್ಟಬಿಲಿಟಿ ಇಲ್ಲ ಆ ಮೈಕ್ರೋಫಿಶ್ನಲ್ಲೇ ನೀವು ಮತ್ತೆ ಓದಬೇಕು ಮೈಕ್ರೋಫಿಶ್ ರೀಡರ್ ಹಾಕ್ಕೊಂಡೇ ಓದಬೇಕು ಮತ್ತು ಅದನ್ನೇ ನೀವು ಅಲ್ಲೇ ಏನಾದರೂ ಮಾಡ್ಕೋಬೇಕು ಹೊರತಾಗಿ ಬೇರೆ ಇನ್ನೇನೋ ಉಪಯೋಗಿಸ್ಕೊತೀನಿ ಅಂದರೆ ಅದಕ್ಕೆ ಸುಲಭ ಆಗೋಲ್ಲ ಹಾಗಾದರೆ ನಾವು ರೆಗ್ಯುಲರ್ ಆಗಿ ಇವತ್ತೇನು ಸ್ಕ್ಯಾನ್ ಮಾಡ್ತಾ ಇದ್ದೀವಿ ಇದನ್ನು ಫೋಟೋಗಳನ್ನೆಲ್ಲ ತೊಗೊಳ್ತಾ ಇದ್ದೀವಿ ಈ ರೀತಿಯಾಗಿ ಅದನ್ನು ಮಾಡ್ಬೋದಾ ಅಂತ ಒಂದು ಪ್ರಶ್ನೆ ಬಂದಾಗ ಸಾಕಷ್ಟು ಕಡೆ ಅದನ್ನು ಮಾಡಿದ್ದಾರೆ ಉದಾಹರಣೆಗೆ ನೀವು ಬ್ಯಾಬಿಲೋನಿಯನ್ ಎಂಪೈರ್ ಲೆಕ್ಕಕ್ಕೆ ಹೋದರೆ ಅವರ ಪೇಪರಸ್ ಸ್ಕ್ರಿಪ್ಟ್ ಅಂತ ಬರೋದು ಪೇಪರಸ್ ಅನ್ನೋದು ಅದು ಒಂದು ಪೇಪರ್ ರೋಲ್ಸ್ ಥರ ಇರುವಂಥ ಒಂದು ಇದು ನಮ್ಮಲ್ಲಿ ಹೇಗೆ ತಾಳೆಗರಿ ಇದೆ ಅದು ಪೇಪರಸ್ಸನ್ನು ಆ ರೀತಿಯಾಗಿ ಉಪಯೋಗಿಸಿದಾರೆ ಅದನ್ನು ಈ ರೀತಿ ಸ್ಕ್ಯಾನ್ ಮಾಡಿ ಆಮೇಲೆ ತೆಗೆದಿಟ್ಟ ನಂತರ ಸ್ವಲ್ಪ ದಿನಗಳಾದಮೇಲೆ ಅದೆಲ್ಲ ಪುಡಿ ಪುಡಿ ಆಗೋಯ್ತು ಒರಿಜಿನಲ್ ಯಾಕೆ ಅಂತ ಅಲ್ಲಿ ನೋಡಿದಾಗ ಈ ಸಾಧಾರಣವಾಗಿ ನೀವು ಜೆರಾಕ್ಸ್ ಮೆಷಿನಲ್ಲಿ ಆಗ್ಬೋದು ಅಥವಾ ಸ್ಕ್ಯಾನರಲ್ಲಿ ನೋಡ್ಬೋದು ಒಂದು ಡಾಕ್ಯುಮೆಂಟ್ ನೀವು ಜೆರಾಕ್ಸ್ ತೊಗೊಂಡ್ರೆ ಅಥವಾ ಸ್ಕ್ಯಾನ್ ಮಾಡಿದ್ರೆ ಹೀಟ್ ಜನ್ರೇಟ್ ಆಗುತ್ತೆ ಇದೆಲ್ಲ ಹೀಟ್ ಜನ್ರೇಷನ್ ಸಿಸ್ಟಮ್ ಅಂತ ಕೆಳಗಡೆ ಕೆಳಗಡೆ ಲೈಟ್ ಇರುತ್ತೆ ಆ ಲೈಟ್ನಿಂದ ನಿಮಗೆ ಪ್ರಕಾಶಮಾನವಾದ ಬೆಳಕು ಬರುತ್ತೆ ಆ ಬೆಳಕಿನಿಂದ ಇದು ಹೀಟ್ ಆಗುತ್ತೆ ಈ ಹೀಟನ್ನು ನಾವು ತಾಳೆಗರಿ ಅಥವಾ ಒಂದು ಹಸ್ತಪ್ರತಿ ಅಥವಾ ಇನ್ಯಾವುದೇ ಒಂದು ಮಾಧ್ಯಮಕ್ಕೆ ಕೊಟ್ಟಾಗ ಆಗಲೇ ಅದು ಶೀತಲವಾಗಿರುತ್ತೆ ಅದಿನ್ನೂ ಅದರ ಆಕಾರವನ್ನು ಕಳ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹೀಗಾಗಿ ಒಂದು ಉದ್ದೇಶ ಮೂಲ ಪ್ರತಿ ಹಾಳಾಗಬಾರ್ದು ಏಳನೇದಾಗಿ ಹೇಗೋ ಉಳಿಸ್ಕೊಂಡು ನಾವು ಅದನ್ನು ಸ್ಕ್ಯಾನ್ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೆ ಯಾವ ರೂಪದಲ್ಲಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಯಾಕಂದರೆ ಎಷ್ಟೋ ಕಡೆ ಏನಾಗಿರುತ್ತೆ ಅದರಲ್ಲಿ ಬಳಸಿರುವಂಥ ತಾಳೆಗರಿಯಾದರೂ ಕೂಡ ಒಂದು ಶಾಹಿಯನ್ನು ತುಂಬಿರ್ತಾರೆ ಇಂಕನ್ನು ತುಂಬಿರ್ತಾರೆ ಅದರಲ್ಲಿ ಅದು ಮಾಸು ಹೋಗಿರ್ಬೋದು ಅಥವಾ ತಾಳೆಗರೇನೇ ಎಲ್ಲೋ ಒಂದು ಕಡೆ ಮುರಿದಿರ್ಬೋದು ಆಮೇಲಿಂದ ಕೆಲವು ಅಕ್ಷರಗಳು ಅಳಿಸಿ ಹೋಗಿರ್ಬೋದು ನಮ್ಗೆ ಅದೇನು ಅಂತ ಗೊತ್ತಿಲ್ಲ ಅವುಗಳ್ನೆಲ್ಲ ನೀವು ತುಂಬಬೇಕಾಗತ್ತೆ ಅಂದರೆ ಆ ತಾಳೆಗರೆಯಲ್ಲಿ ಬಳಸಿರುವಂಥ ಅಥವಾ ಹಸ್ತಪ್ರತಿಯಲ್ಲಿ ಬಳಸಿರುವಂಥ ಕನ್ನಡದ ಫಾಂಟ್ಗಳೇನಿದೆ ಅದನ್ನು ಗುರುತಿಸಿ ಇದು ಇದಿರಬಹುದು ಅಥವಾ ಇದು ಇಲ್ಲಿ ಸೇರಿಸಬಹುದು ಅನ್ನೋ ನಿಮಗೆ ಒಂದು ಅವಕಾಶ ಕೊಡುವಂಥ ಸೌಲಭ್ಯ ಕೂಡ ಬೇಕಾಗತ್ತೆ ಅದಿಲ್ಲದಾಗ ಏನಾಗುತ್ತೆ ನಾವು ಇದನ್ನು ಸ್ಕ್ಯಾನ್ ಪ್ರತಿ ಅದ್ರ ಈಗ ಏನು ಸ್ಕ್ಯಾನ್ ಮಾಡಿದ್ದಾರೆ ಅಥವಾ ಫೋಟೋ ತಗೊಂಡಿದ್ದಾರೆ ಅದರಲ್ಲಿ ಅದನ್ನು ತಿತ್ತಾ ಕೂತ್ಕೋಬೇಕಾಗತ್ತೆ ಅದೇ ತಿದ್ದಿದ್ದೇ ಬೇರೆ ಮೂಲ ಪ್ರತಿನೇ ಬೇರೆ ಅಂತಾಗುತ್ತೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ ಆಗಲ್ಲ ಅದಕ್ಕೆ ಅದನ್ನು ಇದೆಲ್ಲವನ್ನು ಮನಗಂಡು ಬೇರೆ ಬೇರೆಯವರ ಅನುಭವಗಳು ಅಂದರೆ ಬೇರೆ ದೇಶದಲ್ಲಿ ಏನೇನು ತಪ್ಪುಗಳಾಗಿದ್ದಾವೆ ಅದು ನಮ್ಮಲ್ಲಿ ಆಗಬಾರ್ದು ಅಂತ ನೋಡಿ ಇದಕ್ಕೆ ಕೋಲ್ಡ್ ಸ್ಕ್ಯಾನಿಂಗ್ ಟೆಕ್ನಾಲಜಿ ಅಂಥೇಳಿ ಇದು ಒಂದು ಸುಮಾರು ಇಪ್ಪತ್ತು ವರ್ಷದಿಂದ ಮಾಡಿದಂಥದ್ದು ಅದು ಮಾಡಿದ್ರಿಂದ ಏನಾಯಿತು ಅಂದರೆ ನೀವು ಬರೀ ತಾಳೆಗರಿ ಅಥವಾ ಹಸ್ತಪ್ರತಿ ಅಥವಾ ಪುಸ್ತಕ ಅಷ್ಟೇ ಅಲ್ಲ ನೀವು ಶಿಲೆಗಳಲ್ಲಿ ಉದಾಹರಣೆಗೆ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ಇಸ್ರೇಲ್ ಮರುಭೂಮಿನಲ್ಲಿ ಒಂದು ಮಡಿಕೆ ಚೂರು ಸಿಕ್ತು ಅವ್ರು ಹೇಗೆ ಬಳಸ್ಕೊಂಡಿದ್ದಾರೆ ಅನ್ನೋಕೆ ಉದಾಹರಣೆ ಆ ಮಡಕೆ ಚೂರಿನಲ್ಲಿ ಸಾಧಾರಣವಾಗಿ ಮಡಕೆ ಒಳಭಾಗ ಕಪ್ಪಿರುತ್ತೆ ಹೊರಗಡೆ ಏನಾರು ಬರೆದಿರಬಹುದು ಅಂತ ಒಂದು ನಿರೀಕ್ಷೆ ಸೊ ಹೊರಗಡೆ ಏನಾದರೂ ಬರೆದಿದ್ದಾರಾ ಅಂತ ಅವರು ತುಂಬ ಹುಡುಕಿದರೆ ಏನೂ ಸಿಕ್ಕಿಲ್ಲ ಆದ್ರೂ ಏನೋ ಒಂದ್ ಇರಬಹುದು ಇದರಲ್ಲಿ ಅಂತ ಇಟ್ಕೊಂಡ್ ಕೂತಿದ್ರು ಒಳಗಡೆ ಭಾಗ ಏನಿರಬಹುದು ಅಂತ ಈ ಕೋಲ್ಡ್ ಸ್ಕ್ಯಾನಿಂಗ್ ಮಾಡಿದಾಗ ಆ ಕಪ್ಪು ಅಂತ ನಾವೇನ್ ಸಾಧಾರಣವಾಗಿ ನಿರ್ಲಕ್ಷ್ಯ ಮಾಡ್ತೀವಿ ಅದರಲ್ಲಿ ಒಂದು ಸಂದೇಶ ಇದು ಆ ಸಂದೇಶ ಏನು ಅಂತಂದ್ರೆ ತಮಾಷೆ ಆಗಿದೆ ಅದು ಒಬ್ಬ ಸೈನಿಕ ಒಂದು ಮಡಿಕೆ ಚೂರ್ನಲ್ಲಿ ಒಳಗಡೆ ಭಾಗದಲ್ಲಿ ಬರೆದು ಒಬ್ಬ ಸ್ನೇಹಿತನ ಕೈಲಿ ಕಳಿಸಿದಾನೆ ಪೇಟೆ ಕಳಿಸಿದ್ದಾನೆ ಅದ್ರಲ್ಲಿ ಏನ್ ಬರೆದಿದ್ದಾನೆ ಅಂದ್ರೆ ನನಗೆ ಎರಡು ಮದ್ಯದ ಬಾಟ್ಲುಗಳು ಬೇಕು ಇದನ್ನು ತಂದ್ ಕೈಲಿ ಕೊಟ್ಟು ಅಂತ ಅದು ಐತಿಹಾಸಿಕವಾಗಿ ದೊಡ್ಡ ವಿಷಯ ಇಲ್ದಿರ್ಬೋದು ಬಟ್ ಏನೋ ಒಂದು ಚೂರ್ನಲ್ಲಿ ಇತ್ತಲ್ಲ ಅಂತ ಹೀಗಾಗಿ ಅವರು ಮುಂದುವರೆದ ಇದೇ ಟೆಕ್ನಾಲಜಿನ ಮುಂದೆ ಯಾವ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅಂತಂದ್ರೆ ಶಿಲಾಶಾಸನಗಳ ಬಗ್ಗೆ ಈ ನಮ್ಮ ಪ್ರಕೃತಿ ವಿಕೋಪದಿಂದ ಆಗಿರ್ಬೋದು ಅಥವಾ ಜನರ ಒಂದು ಅಸಡ್ಡೆಯಿಂದಾಗಿರ್ಬೋದು ಅಥವಾ ಹೋದಲ್ಲೆಲ್ಲ ಇವರು ಬರೆಯುವಂಥ ಪ್ರವೃತ್ತಿ ಇರೋದರಿಂದ ಆಗಿರ್ಬೋದು ಎಷ್ಟೋ ಶಿಲಾಶಾಸನಗಳು ವಿರೂಪವಾಗಿರುತ್ತವೆ ಅಥವಾ ಮೊದಲಿನ ಅಕ್ಷರಗಳು ಸರಿಯಾಗಿ ಕಾಣಲ್ಲ ಹೌದು ಅದನ್ನು ಕೂಡ ಅವ್ರು ಏನು ಮಾಡಿದ್ದಾರೆ ಇದೇ ಟೆಕ್ನಾಲಜಿಗೆ ಇನ್ನೊಂದು ಅಡಿಷನಲ್ ಸ್ಕ್ಯಾನರ್ ಯೂಸ್ ಮಾಡಿಕೊಂಡು ಅವುಗಳೆಲ್ಲ ಏನು ಮಾಸೆ ಹೋಗಿರುವಂಥ ಅಕ್ಷರಗಳನ್ನು ಕೂಡ ವಾಪಸ್ ತಂದು ಒರಿಜಿನಲ್ ಏನಿತ್ತು ಅನ್ನೋದನ್ನು ಕೂಡ ಇದ್ದರು ಅಂದ್ರೆ ಇದು ಒಂಥರ ಬಹು ಉಪಯೋಗಿ ತಂತ್ರಜ್ಞಾನವಾಗಿ ಬೇರೆ ಬೇರೆ ದೇಶದಲ್ಲಿ ಬಳಕೆ ಆಗ್ತಾ ಇದೆ ಹೀಗಾಗಿ ಅದು ಒಂದು ಏನಂತಾರ ಸಂತೃಪ್ತಿ ಓಕೆ ಈಗ ಆ ತಂತ್ರಜ್ಞಾನ ವಿಶೇಷವಾಗಿ ನಮ್ಮ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಬಳಕೆ ಆಗಿರುತ್ತೆ ಕನ್ನಡಕ್ಕೆ ಕೊಡಬೇಕು ಅಂತ ನಾನು ನನ್ನ ಮೊದಲ ಆದ್ಯತೆ ಏನೇ ಮಾಡಿದ್ರು ಕೂಡ ಕನ್ನಡಕ್ಕೆ ಕೊಡಬೇಕು ಅಂತಾನೆ ಈಗ ಸುಮಾರು ಒಂದು ವರ್ಷ ಓಡಾಡಿದ್ದೀನಿ ಕನ್ನಡ ತಗೊಳ್ಳಿ ಉಚಿತವಾಗಿ ಕೊಡ್ತೀನಿ ಇಲ್ಲಿ ಶುರುವಾಗಲಿ ಇಲ್ಲಿ ಬೇರೆಯವರು ಬಂದು ಕೇಳಿ ಅಂತ ಹೇಳಿ ಒಂದು ವರ್ಷ ಓಡಾಡೋದು ಇಪ್ಪತ್ತು ವರ್ಷದಿಂದ ಎಲ್ಲರೂ ತುಂಬಾ ಚೆನ್ನಾಗಿದೆ ಅಂದರು ಎಲ್ಲ ನೋಡ್ತೀವಿ ಮಾಡ್ತೀವಿ ಅಂತಂದ್ರು ಕೊನೆಯಲ್ಲಿ ಬರ್ದು ಕೊಡಲಿಲ್ಲ ಒಂಥರ ನೇರ ನೇರವಾಗಿ ಬಹಳ ಚೆನ್ನಾಗಿ ಹೇಳಿದ್ರು ಇದು ಬೇರೆ ಯಾವ್ದಾರ ದೇಶದಲ್ಲಿ ಇದು ಬಳಕೆ ಆದಂತ ಒಂದು ಪ್ರಮಾಣ ಪತ್ರವನ್ನು ನೀವು ತಂದು ಕೊಟ್ಟರೆ ನಾವು ಕನ್ನಡದಲ್ಲಿ ಬಳಸ್ಬೋದಾ ಅಂತ ನೋಡ್ತೀವಿ ಸೊ ಈಗ ಬೇರೆ ಭಾಷೆಯವ್ರಿಗೆ ಬೇರೆ ದೇಶದವ್ರು ಕೂಡ ಅನಿವಾರ್ಯ ಆಯಿತು ಯಾಕಂದರೆ ಇವ್ರಿಗೆ ಬೇಕಾದ ಪ್ರಮಾಣ ಪತ್ರ ಬೇಕಾದ್ರೆ ನಾನು ಕೊಡಲೇಬೇಕಾಯ್ತಲ್ಲ ಹೀಗಾಗಿ ಒಂದು ವರ್ಷ ಆಗಿತ್ತು ಅದಕ್ಕೆ ಸಾಕಷ್ಟು ಕಷ್ಟಪಟ್ಟೆಲ್ಲ ಮಾಡಿದ್ದಿತ್ತು ಉಪಯೋಗಿಸ್ತೀವಿ ಅಂತ ಬೇರೆಯವರು ಬಂದಾಗ ಆಯಿತು ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ ಕೊಟ್ಟಿದ್ದೀನಿ ಈಗ ಅವರು ಅದನ್ನು ವಾಣಿಜ್ಯ ರೀತಿಯಲ್ಲೇ ಬೇರೆ ಬೇರೆ ಕಡೆ ಕೊಡ್ತಾ ಇದ್ದಾರೆ ಬಟ್ ನೆಟ್ ರಿಸಲ್ಟ್ ಏನು ಅಂತಂದರೆ ಯಾವುದು ಕನ್ನಡದಿಂದ ಬೇರೆ ಭಾಷೆಗಳಿಗೆ ಅಥವಾ ಬೇರೆ ಹೋಯ್ತು ಹೋಗ್ಬೇಕಾದಂತ ಪ್ರಾಯಶಃ ಗೊತ್ತಿಲ್ಲ ಈಗಿನ ಸರ್ಕಾರವೋ ಅಥವಾ ಮುಂದಿನ ಸರ್ಕಾರವೋ ಅದನ್ನ ವಿದೇಶದಿಂದಾನೇ ತರಿಸ್ಕೊಂಡು ಕನ್ನಡದಲ್ಲಿ ಬಳಸಬಹುದು ಗೊತ್ತಿಲ್ಲ ಪ್ರಪಂಚಕ್ಕೆ ನಮ್ಮ ಕನ್ನಡದ ಭಾಷೆಯ ಕೊಡುಗೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ತರದ ಇಲ್ಲ ಸರ್ ಅಂದ್ರೆ ಇದು ನಾ ಹೇಳ್ತಾ ಇರೋದು ವರ್ಷದ ಹಿಂದಿನ ಮಾತು ಇಪ್ಪತ್ತು ವರ್ಷದ ಹಿಂದೆಯಿಂದ ನಾನು ಬಳಸ್ತಾ ಬಂದಿದ್ರೆ ನಮ್ಮ ಅನುಭವ ಮತ್ತು ನಮ್ಮ ಕನ್ನಡಿಗರ ಒಂದು ಏನೋ ಕೌಶಲ್ಯ ಇದೆ ಅದನ್ನು ಬಳಸುವ ಅವ್ರೇನು ಸಾಫ್ಟ್ವೇರ್ನವರೇ ಆಗಿರಬೇಕಾಗಿಲ್ಲ ಅದನ್ನ ದಿನ ಬಳಸ್ತಾ ಹೋದವರಿಗೆ ಇಂಪ್ರೂವ್ ಮಾಡಬೇಕು ಅಂತ ಸಾಕಷ್ಟು ಯೋಚನೆಗಳು ಬರುತ್ತೆ ಅದನ್ನೆಲ್ಲ ನಾವು ತಗೊಂಡು ಇನ್ನೂ ಚೆನ್ನಾಗಿ ಮಾಡಿದ್ರೆ ಇವತ್ತು ಪ್ರಾಯಶಃ ಸರ್ಕಾರಕ್ಕೆ ಒಂದು ಒಳ್ಳೆ ಆದಾಯ ತರಕೊಡುವಂತ ತಂತ್ರಜ್ಞಾನ ಆಗ್ತಾ ಇತ್ತು ವರ್ಷದಲ್ಲಿ ಸಾಕಷ್ಟು ತಂತ್ರಜ್ಞಾನ ಬದಲಾವಣೆ ಆಗಿದೆ ಹೌದು ಈಗಲೂ ಕೂಡ ಕೆಲವ್ರಿಗೆ ಆಸಕ್ತಿ ಇದೆ ಅದನ್ನ ನಾ ಅನ್ನೋದೇನು ಅಂದ್ರೆ ಅದನ್ನ ಇಪ್ಪತ್ತು ವರ್ಷದ ಹಿಂದಕ್ಕೆ ಹೋಗ್ಬೇಡ ಈಗೇನಿದೆ ಅದನ್ನು ಉಪಯೋಗಿಸಿಕೊಂಡು ಮಾಡ್ತಾ ಬನ್ನಿ ಈಗಲೂ ಇನ್ನೂ ಚೆನ್ನಾಗೇ ಮಾಡ್ಬೋದು ಅಪ್ಡೇಟ್ ಆಗ್ತಾ ಇರ್ಬೋದು ಅಪ್ಡೇಟ್ ಮಾಡ್ಕೊಳ್ತಾ ಬನ್ನಿ ಈಗಲೂ ಕೂಡ ಮನಸ್ಸು ಮಾಡಿದ್ರೆ ಸರ್ಕಾರ ಅದಕ್ಕೆ ಸರಿಯಾದಂತಹ ಒಂದು ವ್ಯವಸ್ಥೆ ಕಲ್ಪಿಸಿಕೊಟ್ಟು ಅದಕ್ಕೆ ಸರಿಯಾದ ತಂಡಗಳನ್ನ ಕೊಟ್ಟರೆ ಈಗಲೂ ಕೂಡ ಮತ್ತೆ ಕನ್ನಡವೇ ಇದನ್ನ ಮೊದಲು ಬಳಸಿದ್ದು ಅಂತ ಹೇಳಿ ಬೇರೆ ದೇಶದವ್ರು ನಮ್ಮ ಹತ್ರ ಬರೋ ರೀತಿ ಮಾಡಬಹುದು ಕನ್ನಡ ನಿಜವಾದ ರೀತಿಯಲ್ಲಿ ಪ್ರಪಂಚದಲ್ಲಿ ವಿಜೃಂಭಿಸುವಂತಹ ಒಂದು ಅವಕಾಶ ಅವಕಾಶ ಅಂತ ಇದು ಅವಕಾಶ ಯಾಕಂದ್ರೆ ಪ್ರಶ್ನೆ ಇರೋದು ನಾವು ಕನ್ನಡ ವಿಶ್ವ ಭಾಷೆ ಆಗ್ಬೇಕು ಕನ್ನಡ ಅನ್ನದ ಭಾಷೆ ಆಗ್ಬೇಕು ಎಲ್ಲಾ ಆಸೆಗಳು ನಿಜ ಬಟ್ ಈ ಈ ಒಂದು ತಂತ್ರಜ್ಞಾನವನ್ನ ನೋಡಿ ಎಷ್ಟು ಜನ ಕನ್ನ ಕನ್ನಡಿಗರಿಗೆ ಉದ್ಯೋಗ ಆಗುತ್ತೆ ಈಗ ವರ್ಕ್ ಫ್ರಮ್ ಹೋಮ್ ಇರ್ಬೋದು ವರ್ಕ್ ಫ್ರಮ್ ಎನಿವೇರ್ ಇರ್ಬೋದು ಮನೇಲಿ ಕೂತ್ಕೊಂಡೇ ಅವ್ರು ಇದನ್ನೆಲ್ಲ ಮಾಡಬಹುದು ನೀವೇನು ಕಷ್ಟಪಡ್ದೇನೆ ಅವರು ಒಂದು ಸಾಕಷ್ಟು ಆದಾಯ ತರುವಂತ ಉದ್ಯೋಗ ಅಂದ್ರೆ ಭಾಷೆ ಯಾವ್ದಾದ್ರು ಇರಲಿ ನಾವು ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾಡಿದ ಕಳಿಸ್ಕೊಡೋಣ ಹೊರಗುತ್ತಿಗೆ ಕೊಡೋಣ ಅಂದಾಗ ಕರೆಕ್ಟ್ ನೀವು ಕೊಡ್ತಾ ಹೋಗಿ ಸರ್ ತಾವು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸುಮಾರು ಮೂರು ದಶಕಗಳಿಗೂ ಹೆಚ್ಚಿನ ಅನುಭವವನ್ನು ಹೊಂದಿದ್ದೀರಿ ಅಮೆರಿಕ ಯುರೋಪ್ ಆಸ್ಟ್ರೇಲಿಯಾ ಜಪಾನ್ ಮುಂತಾದ ಬೇರೆ ಬೇರೆ ದೇಶಗಳ ಪ್ರಮುಖವಾದಂಥ ಮಾಹಿತಿ ತಂತ್ರಜ್ಞಾನ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದೀರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಿಗ್ ಡೇಟಾ ಮಿಷನ್ ಲರ್ನಿಂಗ್ ಸೈಬರ್ ಅಪರಾಧಗಳ ಬಗ್ಗೆ ವಿಧಿವಿಜ್ಞಾನ ತಂತ್ರಜ್ಞಾನ ಮತ್ತು ಈ ಮೊಬೈಲ್ ತಂತ್ರಾಂಶಗಳ ಬಗ್ಗೆ ಎಲ್ಲ ತಾವು ಅಭಿವೃದ್ಧಿ ಕ್ಷೇತ್ರಗಳಲ್ಲಿ ದುಡಿದಿದ್ದೀರಿ ನಾವು ಭಾರತಕ್ಕೆ ಬರೋದಾದರೆ ಬಹಳ ಮುಖ್ಯವಾಗಿ ದೂರದರ್ಶನಗಳಲ್ಲಿ ಕನ್ನಡ ಬಳಸೋದಕ್ಕೆ ಅಗತ್ಯವಾದಂಥ ತಂತ್ರಾಂಶ ಮತ್ತು ಸಹಕಾರಿ ಬ್ಯಾಂಕ್ಗಳಲ್ಲಿ ಕನ್ನಡ ಬಳಸೋದಕ್ಕೆ ಬೇಕಾದಂಥ ಕನ್ನಡ ಬ್ಯಾಂಕಿಂಗ್ ತಂತ್ರಾಂಶ ವಿಶೇಷವಾಗಿ ಎ ಟಿ ಎಮ್ಗಳಲ್ಲಿ ಏಕೆಂದರೆ ನಾವು ಪ್ರತಿ ದಿವ್ ದಿವಸ ಅದನ್ನು ನಾವು ಬಳಸ್ತಾ ಇರ್ತೀವಿ ಅಂಥ ಎ ಟಿ ಎಮ್ಗಳಲ್ಲಿ ಕನ್ನಡ ಭಾಷೆಯ ಸೌಲಭ್ಯದ ಬಳಕೆ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಈ ವ್ಯಾಲೆಟ್ಗಳಲ್ಲಿ ಕನ್ನಡ ಬಳಸೋದಕ್ಕೆ ಅಗತ್ಯವಾಗಿರ್ತಕ್ಕಂಥ ಕನ್ನಡ ತಂತ್ರ ತಂತ್ರಾಂಶ ಮೊಬೈಲ್ ಸೇವೆಗಳಲ್ಲಿ ಬಳಸುವಂತಹ ಕನ್ನಡ ತಂತ್ರಾಂಶ ಇವೆಲ್ಲವುಗಳನ್ನು ಕೂಡ ತಾವು ಅಭಿವೃದ್ಧಿಪಡಿಸಿದ್ದೀರಿ ಮತ್ತು ಅನುಷ್ಠಾನಕ್ಕೆ ತಂದಿದ್ದೀರಿ ಹೇಗೆ ಸಾಧ್ಯ ಆಯ್ತು ಸರ್ ಇದೆಲ್ಲ ಇಲ್ಲಿ ಎರಡು ಎರಡು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ಈ ಕನ್ನಡ ಭಾಷೆಯನ್ನು ನಾವು ಮಾಹಿತಿ ತಂತ್ರಜ್ಞಾನದಲ್ಲಿ ಬಳಸಬೇಕು ಅಂದಾಗ ಸಾಕಷ್ಟು ಕೆಲಸ ಬೇರೆ ಬೇರೆಯವರು ಮಾಡಿದ್ದಾರೆ ಇದು ಶಿಷ್ಟತೆ ಹೇಗಿರಬೇಕು ಅಕ್ಷರಗಳು ಹೇಗಿರಬೇಕು ಮತ್ತು ಇದು ಇಸ್ಕಿ ಆಗಿರಬೇಕಾ ಆಸ್ಕಿ ಆಗಿರಬೇಕಾ ಅಥವಾ ಒಂದು ಸಾಫ್ಟ್ವೇರ್ ಯಾವ ರೀತಿ ಇರಬೇಕು ಅಂತ ಹೇಳಿ ಬೇರೆ ಬೇರೆಯವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಪ್ರಮುಖವಾಗಿ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಗಣಕ ಪರಿಷತ್ತು ಈ ರೀತಿ ತುಂಬ ಜನ ಸೇರಿ ಕೆಲಸ ಮಾಡಿದ್ದಾರೆ ಹೀಗಾಗಿ ಇದನ್ನು ನುಡಿ ಬರಹ ಬೇರೆ ಬೇರೆ ತಂತ್ರಾಂಶಗಳಿಗೆ ಲಭ್ಯ ಇದೆ ಇದು ಒಂದು ಬ ಭಾಗ ಆಯಿತು ಎರಡನೇ ಭಾಗ ನಾನು ಮಾಡ್ತಾ ಇರೋದು ಅಂದರೆ ಅಪ್ಲಿಕೇಶನ್ ಸೈಡಲ್ಲಿ ಕೂಡ ಅಂದರೆ ಅನ್ವಯಿಕ ತಂತ್ರಾಂಶ ಅಂತ ಹೇಳ್ತೀವಿ ಅನ್ವಯಿಕ ತಂತ್ರಾಂಶದಲ್ಲಿ ಕೂಡ ಕನ್ನಡ ಬರಬೇಕು ಯಾಕೆ ಬರಬೇಕು ಕನ್ನಡ ನಮ್ಮ ಭಾಷೆ ಅದರಿಂದ ಏನೇ ಒಂದು ಸೌಕರ್ಯ ನೀವು ಕೊಡೋದಾದರೆ ನಮ್ಮ ಭಾಷೆಯಲ್ಲಿ ಕೊಡಿ ಉದಾಹರಣೆಗೆ ಎ ಟಿ ಎಮ್ ಎ ಟಿ ಎಮ್ಮನ್ನು ಕನ್ನಡ ಬರಬೇಕು ಅಂದಾಗ ಅದು ಸುಮಾರು ಎರಡು ವರ್ಷ ಪ್ರಯತ್ನ ಪಡಬೇಕಾಯಿತು ಯಾಕಂದರೆ ಎ ಟಿ ಎಮ್ ಭಾರತಕ್ಕೆ ಬಂದಾಗ ಅದರಲ್ಲಿ ಇದ್ದಿದ್ದು ಒಂದೇ ಭಾಷೆ ಇಂಗ್ಲೀಷ್ ಬೆಂಗಳೂರಿಗೆ ಮೊದಲು ಎ ಟಿ ಎಮ್ ಬಂದಿತ್ತು ಇಲ್ಲ ಅಂತಲ್ಲ ಬಟ್ ಅದು ಈಗಿನ ಯುನಿಟಿ ಬಿಲ್ಡಿಂಗ್ನಲ್ಲಿ ಒಂದು ಖಾಸಗಿ ಅಂದ್ರೆ ಬಹುರಾಷ್ಟ್ರೀಯ ಖಾಸಗಿ ಬ್ಯಾಂಕ್ನವರು ಇದು ಅವರ ಗ್ರಾಹಕರಿಗೆ ಇಟ್ಕೊಂಡಂತ ಒಂದು ಎ ಟಿ ಎಂ ಅಷ್ಟೇ ಸಾರ್ವಜನಿಕರಿಗೆ ಅದು ಉಪಯೋಗಿಸೋಕ್ಕೆ ಅವಕಾಶವೇ ಇರಲಿಲ್ಲ ನಾವು ಹೇಗಿದೆ ಎ ಟಿ ಎಂ ನೋಡೋಕೆ ಅಂತ ಆಚೆ ನಿಂತ್ಕೊಂಡು ನೋಡ್ತಾ ಇರ್ತೀವಿ ಹೋಗಿ ಅಷ್ಟೇ ಆದರೆ ಸಾರ್ವಜನಿಕರಿಗೆ ಅಂತ ನೀವು ಎ ಟಿ ಎಮ್ ತಂದಾಗ ಕನ್ನಡದಲ್ಲಿ ಕೊಡಬೇಕು ಅಂತ ನನ್ನ ಒಂದು ನಿರೀಕ್ಷೆ ಈ ಕುರಿತು ನಮ್ಮ ನಾನು ಕೆಲಸ ಮಾಡ್ತಿದ್ದ ಕಚೇರಿಗೆ ಒಬ್ಬರು ಸಿಟಿ ಬ್ಯಾಂಕಿನ ಮ್ಯಾನೇಜರ್ ಬಂದಿದ್ದರು ಅವರು ನಾವು ಬೆಂಗಳೂರಿನಲ್ಲಿ ಎ ಟಿ ಎಮ್ ಸೇವೆ ಶುರು ಮಾಡ್ತೀವಿ ಇದರಲ್ಲಿ ನೀವೆಲ್ಲ ಎ ಟಿ ಎಮ್ ಕಾರ್ಡ್ ಕೊಡ್ತೀವಿ ನಮ್ಮಲ್ಲ ಕಾರ್ಪೊರೇಟ್ ಅಕೌಂಟ್ ಓಪನ್ ಮಾಡಿ ಅಂತ ಅವರ ಬ್ಯಾಂಕಿನ ಬಗ್ಗೆ ಅವರು ಹೇಳಿಕೊಂಡ್ರು ನಾನು ಕುತೂಹಲದಿಂದ ಕೇಳಿದೆ ಯಾವ ಭಾಷೆಯಲ್ಲಿ ಇರುತ್ತೆ ಅವ್ರು ಹೇಳಿದ್ರೆ ಇಂಗ್ಲೀಷ್ ಇವತ್ತೇನ ಇಂಗ್ಲೀಷ್ ಸರ್ ಏನಪ್ಪ ಕನ್ನಡ ಆದರೆ ಏನು ಕನ್ನಡ ಹೇಗೆ ಇಲ್ಲ ನನಗೆ ಗೊತ್ತಿಲ್ಲ ನೀವು ಹೆಡ್ ಆಫೀಸ್ನವ್ರಿಗೆ ಕೇಳಿ ಅವ್ರ ಆಫೀಸ್ ಚೆನ್ನಾಗಿತ್ತು ಅವ್ರನ್ನ ಹೋಗಿ ಅಲ್ಲಿ ಆ ಕಡೆ ಹೋದಾಗ ಹೋಗಿ ಕೇಳಿದೆ ನಮಗೆ ಗೊತ್ತಿಲ್ಲ ಎ ಟಿ ಎಮ್ ಯಾರು ಮಾಡ್ಕೊಡ್ತಾರೆ ಅವ್ರನ್ನ ಕೇಳಿ ಎ ಟಿ ಎಂ ಸಾಧಾರಣವಾಗಿ ಎರಡು ಅಮೆರಿಕನ್ ಕಂಪ್ನಿಯವ್ರು ಮಾಡ್ತಾರೆ ಒಂದು ಎನ್ ಆರ್ ಅಂತಿದೆ ಇನ್ನೊಂದು ಡಿಬಾಲ್ಡ್ ಅಂತಿದೆ ಭಾರತದಲ್ಲೂ ಕೂಡ ಇಂಥ ಒಂದು ಎ ಟಿ ಎಮ್ ಮಾಡಬೇಕು ಅಂತ ಗೋವಾದಲ್ಲಿ ಟಾಟಾ ಸಂಸ್ಥೆಯವರು ಪ್ರಯತ್ನ ಮಾಡಿದ್ರು ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ನಿಂತು ಹೋಯಿತು ಅಥವಾ ಪ್ರಾಯಶಃ ಇನ್ನೂ ಇದ್ರೂ ಕೂಡ ಜಾಸ್ತಿ ಜನಪ್ರಿಯ ಆಗಿಲ್ಲ ಅಂತ ಅನ್ಕೊಂತೀನಿ ಆ ಅಮೆರಿಕದ ಎರಡೂ ಸಂಸ್ಥೆಗಳನ್ನು ಕೇಳಿದ್ರೆ ಅವ್ರು ಕೊಟ್ಟಂಥ ಒಂದೇ ಉತ್ತರ ಇಲ್ಲ ಇದು ಇಂಗ್ಲೀಷ್ನಲ್ಲಿ ನಾವು ಕೊಡ್ತೇವೆ ನಮ್ಗೆ ಬೇರೆ ಭಾಷೆಗಳು ಭಾರತೀಯ ಭಾಷೆಗಳು ನಮ್ಗೆ ಗೊತ್ತಿಲ್ಲ ಆಗ ಸ್ವಲ್ಪ ಬೇಜಾರಾಯಿತು ಯಾಕಂದ್ರೆ ಬೇರೆ ದೇಶದಲ್ಲೆಲ್ಲ ಹೋದಾಗ ನಾನು ಸುಮಾರು ನೂರೈವತ್ತು ದೇಶಗಳು ಓಡಾಡಿದ್ದೇನೆ ಇದು ಹಬ್ಬನು ಎಲ್ಲೇ ಹೋದರೂ ಕೂಡ ಅವರ ಭಾಷೆನಲ್ಲಿ ಸೌಕರ್ಯ ಕೊಡ್ತಾರೆ ನೀವು ಚೈನಾಗ ಹೋಗಿ ಚೈನಾ ಭಾಷೆ ಇರುತ್ತೆ ಫ್ರಾನ್ಸ್ಗೆ ಹೋಗಿ ಫ್ರೆಂಚ್ ಭಾಷೆ ಇರುತ್ತೆ ಅಥವಾ ಥಾಯ್ಲೆಂಡ್ಗೆ ಹೋಗಿ ತಾಯ್ ಭಾಷೆ ಇರುತ್ತೆ ಎಲ್ಲೂ ಕೂಡ ಇಲ್ಲ ಅಂದವರು ನಮ್ಮಲ್ಲಿ ಮಾತ್ರ ಯಾಕೆ ಇಂಗ್ಲೀಷು ಅಂತ ಹ್ಮ್ ಆಮೇಲಿಂದ ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ ಯಾಕಂದರೆ ಅದನ್ನು ಆಮದು ಮಾಡ್ಕೊಳ್ಳಕ್ಕೆ ಅನುಮತಿ ಕೊಟ್ಟವರು ಅದನ್ನು ಎಕ್ಸ್ಕ್ಲೂಸಿಟ್ ಆಗಿ ನೀವು ಭಾರತೀಯ ಭಾಷೆಯಲ್ಲಿ ಕೊಡಬೇಕು ಅಂತ ಬರ್ದಿರ್ಲಿಲ್ವೋ ಏನೋ ಗೊತ್ತಿಲ್ಲ ಎಲ್ಲೋ ಒಂದು ಲೂಪ್ ಹೋಲ್ ಸಿಕ್ಕಿದೆ ಅವರು ಓಕೆ ಈಗಾದರೆ ಯಾರು ಮಾಡೋರು ಅಂತ ಪ್ರಶ್ನೆ ಬಂತು ಇದು ಎಷ್ಟು ಸಮಸ್ಯೆ ಇದೆ ಅಂದರೆ ಈ ಬ್ಯಾಂಕ್ಗಳು ಏನು ಎ ಟಿ ಎಮ್ ಉಪಯೋಗಿಸ್ತವೆ ಈಗ ನಾವು ಎ ಟಿ ಎಮ್ ಬಳಕೆದಾರರಿಗೆ ಎ ಟಿ ಎಮ್ ಹೋಗ್ತೀವಿ ನಮ್ಮ ಕಾ ಡೆಬಿಟ್ ಕಾರ್ಡನ್ನು ಹಾಕ್ತೀವಿ ಎಷ್ಟು ಬ್ಯಾಲೆನ್ಸ್ ಇದೆ ತೋರಿಸುತ್ತೆ ದುಡ್ಡು ಎಷ್ಟು ಬೇಕು ಕೊಡುತ್ತೆ ಎಲ್ಲ ಕರೆಕ್ಟ್ ಈ ಎ ಟಿ ಎಮ್ ಗು ಕನೆಕ್ಟ್ ಆಗೋದಕ್ಕೆ ಒಂದು ಮಧ್ಯಂತರ ವ್ಯವಸ್ಥೆ ಇರುತ್ತೆ ಅದನ್ನು ಸಾಧಾರಣವಾಗಿ ನಾವು ಬೇಸ್ ಟ್ವೆಂಟಿ ಫೋರ್ ಸ್ವಿಚ್ ಅಂತ ಕರಿತೀವಿ ಬೇಸ್ ಟ್ವೆಂಟಿ ಫೋರ್ ಮುಖಾಂತರನೇ ನಿಮಗೆ ವೀಸಾ ಕಾರ್ಡ್ ಆಗಿರಬಹುದು ಮಾಸ್ಟರ್ ಕಾರ್ಡ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಯಾವುದೇ ಆದರೂ ಕೂಡ ಅದು ಒಂದು ಕಾರ್ಯಾಚರಣೆ ಅದನ್ನೇ ಅದು ನಿಯಂತ್ರಿಸೋದು ಎ ಟಿ ಎಮ್ ಒಂದು ಕಡೆ ಆಯಿತು ಬ್ಯಾಂಕ್ ಒಂದು ಕಡೆ ಆಯಿತು ಮಧ್ಯದಲ್ಲಿ ಈ ಒಂದು ಇನ್ನೊಂದು ಥರ್ಡ್ ಪಾರ್ಟಿ ಅಥವಾ ಬೇಸ್ ಟ್ವೆಂಟಿ ಫೋರ್ ಇದೆ ಆಮೇಲೆ ಬ್ಯಾಂಕ್ಗಳಿಗೆ ಈ ರೀತಿ ಎ ಟಿ ಎಂ ಸೌಕರ್ಯ ಕೊಡಬೇಕು ಬ್ಯಾಂಕಿಂಗ್ ಸಾಫ್ಟ್ವೇರ್ ಅಂತ ಕೊಟ್ಟಿರ್ತಾರೆ ಇವರೆಲ್ಲರನ್ನೂ ಒಪ್ಪಿಸ್ಬೇಕು ಇಲ್ಲಿ ಕನ್ನಡ ಹಾಕೋದ್ರಿಂದ ಕೆಡೋದಿಲ್ಲಪ್ಪ ನಿನ್ ಕೆಲಸ ಕೆಡೋದಿಲ್ಲ ನೀನು ಏನೋ ಸಮಸ್ಯೆ ಆಗೋದಿಲ್ಲ ಏನಾದ್ರು ನಾನ್ ಜವಾಬ್ದಾರಿ ನಾನ್ ಜವಾಬ್ದಾರಿ ಅಂತ ತಗೊಂಡು ಇವರೆಲ್ಲಾನು ಒಪ್ಪಿಸಬೇಕಲ್ಲ ಇದು ಒಪ್ಪಿಸೋದಕ್ಕೆ ಈ ಮಡ್ರಾಸ್ ಡೆಲ್ಲಿ ಬಾಂಬೆ ಅಂತ ಓಡಾಡಿ ಓಡಾಡಿ ಮೀಟಿಂಗ್ ಕೂತು ಕೂತು ಈಗ ಪರ್ಯಾಯವಾಗಿ ಕನ್ನಡನೂ ನಾವು ಅಭಿವೃದ್ಧಿ ಮಾಡಬೇಕಲ್ಲ ಅದಕ್ಕೋಸ್ಕರ ನಾವು ಇವತ್ತು ಪ್ರಾಯಶಃ ಯಾವುದೇ ಎ ಟಿ ಎಮ್ನ ನಾವು ಉಪಯೋಗಿಸ್ಕೋಬೇಕು ಅಂದಾಗ ಒಬ್ಬ ವ್ಯಕ್ತಿನ ನಾವು ಸ್ಮರಿಸಲೇಬೇಕು ದಿವಂಗತ ರಮೇಶ್ ಪೈ ಅವರು ಅವರು ಯುರೋಪ್ನಿಂದ ಒಂದೆರಡು ಎ ಟಿ ಎಮ್ಗಳನ್ನು ತರಿಸ್ಕೊ ಇಟ್ಕೊಂಡಿದ್ರು ಅವರ ಮಣಿಪಾಲ್ ಮೋಟರ್ಸ್ ಅಂತ ಮಣಿಪಾಲ್ ಆಸ್ಪತ್ರೆ ಹತ್ರ ಇದೆ ಅದು ಓಕೆ ಅದನ್ನು ಈ ಒಂದು ಆರ್ ಎನ್ ಡಿ ಮಾಡೋದಕ್ಕೆ ಅವರು ಮತ್ತೆ ಅವ್ರ ಮಗ ಡಾಕ್ಟರ್ ಸುಧಾಕರ್ ಪೈ ಅವ್ರಿಗೆ ಮಣಿಪಾಲ್ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ ಇಬ್ಬರು ಸಹಕಾರ ಕೊಟ್ಟರು ಅಂತ ಹೇಳಿ ಅದರಲ್ಲಿ ಕಂಡ ಮಾಡೋದ್ ಅಂದ್ರೆ ನಮ್ಮ ಕೆಲಸ ಸಾಯಂಕಾಲದವರೆಗೂ ಮಾಡೋದು ಸಾಯಂಕಾಲ ಮಣಿಪಾಲ್ ಮೋಟಾರ್ ಗ್ಯಾರೇಜ್ ಹೋಗಿ ಅವ್ರು ಅವ್ರ ಕೆಲಸ ಇರೋಲ್ಲ ನಾವು ಕೂತ್ಕೊಂಡು ಎ ಟಿ ಎಂ ಅಲ್ಲಿ ಮಾಡೋದು ಅಂತ ಏನೋ ಮಾಡಿದ್ವಿ ಒಂದು ಆಯ್ತು ಅದು ಇಷ್ಟೆಲ್ಲ ಮಾಡಿದ್ಮೇಲೆ ಯಾವ ಬ್ಯಾಂಕ್ ಹಾಕಬೇಕು ಇದೇ ಇದೆ ಒಂಥರ ಚಿಕನ್ ಅಂಡ್ ಇಂಡೆಕ್ ಸ್ಟೋರಿ ತರ ಯಾವ ಬ್ಯಾಂಕ್ ಹಾಕಿದ್ರೆ ನಾವು ಹಾಕೋದು ಅಂತ ಈ ಪ್ರಶ್ನೆಗಳು ಬಂತು ಕೊನೆಯಲ್ಲಿ ಬಹುರಾಷ್ಟ್ರೀಯ ಬ್ಯಾಂಕ್ ಆದಂತ ಸಿಟಿ ಬ್ಯಾಂಕ್ನವರು ಕನ್ನಡ ಹಾಕೊಂಡ್ರು ಐ ಸಿ ಐ ಸಿ ಬ್ಯಾಂಕ್ನವ್ರು ಕನ್ನಡ ಹಾಕೊಂಡ್ರು ಈ ಎರಡು ಬ್ಯಾಂಕ್ಗಳು ಬಂದ ನಂತರ ಕರ್ನಾಟಕಕ್ಕೆ ಕನ್ನಡ ಭಾಷೆ ಸೌಲಭ್ಯ ಕೊಟ್ಟ ನಂತರ ಬೇರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ನವರು ಅವರೆಲ್ಲರೂ ಹಾಕೊಂಡ್ ಬಂದಿದ್ರು ಪ್ರಾಥಮಿಕ ಹಂತದಲ್ಲಿ ಏನು ತೊಂದರೆಗಳೇನು ಆಗ್ಲಿಲ್ಲ ಇಲ್ಲ ಏನೂ ಆಗಿಲ್ಲ ಆಗೋಕ್ ಸಾಧ್ಯನೂ ಇಲ್ಲ ಆದರೆ ಬೇರೆ ಬೇರೆ ಸಮಸ್ಯೆಗಳು ಇರ್ತವೆ ಅಂದ್ರೆ ಇಷ್ಟ ಜನರನ್ನ ಮನವೊಲಿಸಬೇಕು ಅವ್ರಿಗೆ ಡಮಾ ಮಾಡಿ ತೋರಿಸಬೇಕು ಇವೆಲ್ಲ ಒಂದು ಖರ್ಚು ತುಂಬಾ ಆಗುತ್ತೆ ಎರಡನೇದಾಗಿ ಸಮಯ ಸಾಕಷ್ಟು ಹಿಡಿಯುತ್ತೆ ಇದನ್ನ ಮಾಡಿದ ಮೇಲೂ ಏನೋ ಒಂದು ನಿರೀಕ್ಷೆ ಇತ್ತು ಕೊನೆಯಲ್ಲಿ ಇದು ಸಕ್ಸಸ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು ಇಲ್ಲಿ ಬಹಳ ಅಭಿಮಾನದಿಂದ ನಾನು ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಾನು ಆಗ್ಲೇ ಹೇಳಿದೆ ಭಾರತಕ್ಕೆ ಬೆಂಗ ಎ ಟಿ ಎಂ ಬಂದಾಗ ಇಂಗ್ಲೀಷ್ ಮಾತ್ರ ಇತ್ತು ಅಂತ ಸೊ ಭಾರತೀಯ ಭಾಷೆ ಅಂತ ಎ ಟಿ ಎಂ ನಲ್ಲಿ ಬಳಕೆ ಆಗಿದ್ದು ಅಂದ್ರೆ ಮೊದಲನೇ ಭಾರತೀಯ ಭಾಷೆ ಕನ್ನಡ ಇನ್ನೇನ್ ಬೇಕು ಸರ್ ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ತುಂಬಾ ಮಹತ್ತರವಾದಂತ ತುಂಬಾ ಹೆಮ್ಮೆ ಒಂದು ವಿಚಾರವನ್ನು ತಾವು ಹೇಳ್ತಾ ಇದ್ದೀರಿ ಆಮೇಲೆ ಹಿಂದಿ ಪ್ರಯತ್ನ ಮಾಡ್ತಿದ್ರು ಇಲ್ಲ ಅಂತಲ್ಲ ನಂತರ ಕನ್ನಡ ಬಂದ ನಂತರ ಬೇರೆ ಕಡೆ ಹಿಂದಿ ಕೂಡ ಬಂತು ಬೇರೆ ಬೇರೆ ಭಾಷೆಗಳು ಕೂಡ ಬಂತು ಇದು ಇಪ್ಪತ್ತು ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಶುರುವಾದಂತ ಒಂದು ಕೆಲಸ ಓಕೆ ಈಗ ಹೆಚ್ಚು ಕಮ್ಮಿ ಎಲ್ಲ ಕಡೆ ಬಂದಿದೆ ಆದರೆ ಸಾಮಾನ್ಯವಾಗಿ ಏನೋ ಒಂದು ಕೆಲಸ ಮಾಡಿದಾಗಲೂ ಅದಕ್ಕೊಂದಿಷ್ಟು ಟೀಕೆ ಟಿಪ್ಪಣಿ ಅಮ್ಮ ನಾವು ಹೇಳ ಇರುತ್ತೆ ನನಗೇನು ಇಲ್ಲ ಎಂ ನಲ್ಲಿ ಖ್ಯಾತ ಲೇಖಕರು ಒಂದು ಪ್ರಮುಖ ಪತ್ರಿಕೆಗೆ ಇಷ್ಟು ಉದ್ದ ಒಂದು ಲೇಖನ ಬರೆದ್ರು ಎ ಟಿ ನಲ್ಲಿ ಕಂಡ ಹಾಕೋದ್ರಿಂದ ಏನ್ ಪ್ರಯೋಜನ ಅವರವ್ರದೇ ಆದಂತ ಒಂದು ವಾದ ಸಣ್ಣ ನಾವು ತುಂಬಾ ಸಣ್ಣವರು ಅದಕ್ಕೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ಅವ್ರಿಗೆ ಪ್ರಾಯಶಃ ಜನರೇ ಉತ್ತರ ಕೊಟ್ಟಿದ್ದಾರೆ ಯಾವಾಗ ಅಂತಂದ್ರೆ ಈ ನೋಟ್ ಬ್ಯಾನ್ ಆದಾಗ ಹಳ್ಳಿ ಹಳ್ಳಿಯಲ್ಲೂ ಕೂಡ ತಮ್ಮ ಗಮನಿಸಿರ್ಬೋದು ಎಷ್ಟೋ ಜನ ಎ ಟಿ ಎಂ ಮುಂದೆ ಅವತ್ತು ಸಾಲುಗಟ್ಟು ನಿಂತ್ಕೊಂಡು ಅದೇನೋ ದಿನಕ್ಕೆ ಎರಡು ಸಾವಿರನೋ ಒಂದ್ ಸಾವಿರನೋ ಏನೋ ಸರ್ಕಾರ ಲಿಮಿಟ್ ಕೊಟ್ಟಂತ ಇದನ್ನ ದುಡ್ಡು ತಗೊಂಡ್ರು ಒಂದು ಕ್ಷಣ ಯೋಚನೆ ಮಾಡಿ ಆ ಎ ಟಿ ಎಂಗಳ ಕನ್ನಡ ಇಲ್ದೆ ಹೋಗಿದ್ರೆ ಆ ಹಳ್ಳಿ ಜನ ಹೇಗೆ ಆ ಎ ಟಿ ಎಮ್ ನಿಂದ ದುಡ್ಡು ಬರ್ತಾ ಇತ್ತು ಇನ್ನೊಬ್ರು ಸಹಾಯ ತಗೊಂಡು ಮಾಡ್ಬೋದಕ್ಕೆ ಇನ್ಯಾರನೋ ಇಡಬೇಕಾಗ್ತಾಯಿತ್ತು ಏನೋ ಅಂದ್ರೆ ಲಾಟ್ ಆಫ್ ಲಾಜಿಸ್ಟಿಕ್ಸ್ ಇಶ್ಯೂಸ್ ಹೌದು ಈಗಲೂ ನನಗೆ ಇದುವರೆಗೂ ಬಂದಿರೋಂಥ ಎಲ್ಲ ಗೌರವ ಪ್ರಶಸ್ತಿಗಳಿಗಿಂತ ನಾನು ನಿಜವಾಗಲೂ ಪ್ರಾಮುಖ್ಯತೆ ಕೊಡೋದು ಅಂದರೆ ಈ ಸಾಧಾರಣವಾಗಿ ಪ್ರಯಾಣ ಮಾಡ್ತಿದ್ದಾಗ ಈ ಎಲ್ಲರೂ ಸಣ್ಣ ಪುಟ್ಟ ಊರುಗಳಲ್ಲಿ ಈ ಟೀ ಕುಡಿಯಲಿಕ್ಕೋ ಏನೋಕ್ಕೋ ಹೋದಾಗ ಅಥವಾ ಸಣ್ಣ ಸಾಮಾನ್ಯವಾಗಿ ಶಾಲೆಗಳಿಗೆ ಹೋಗ್ತೇನೆ ಈ ಮಕ್ಕಳ ಜೊತೆ ಮಾತಾಡಬೇಕು ಹಾಗೆ ಅಂತ ಅಲ್ಲಿ ಎಲ್ಲ ಹೋದಾಗ ಏನಾರು ಈ ತೀರಾ ಅಪರಿಸ್ಥಿತ್ರ ಅವ್ರಿಗೆ ನಾನು ಯಾರು ಅಂತ ಏನು ಗೊತ್ತಿರೋದಿಲ್ಲ ಸಾಮಾನ್ಯವಾಗಿ ಜನ ಬಂದಾಗ ಈ ಪರ್ಟಿಕ್ಯುಲರ್ಲಿ ನೋಟ್ ಬ್ಯಾನ್ ಆದ್ಯಾದ ನಂತರ ಮತ್ತು ನಂತರದ ದಿನಗಳಲ್ಲಿ ಒಂಥರ ಈ ರೀತಿಯ ಸಂಭಾಷಣೆ ನಡೀತಾ ಇತ್ತು ಅದು ಯಾರೋ ಪುಣ್ಯಾತ್ಮಕ ನಡಗ ಹಾಕಿಬಿಟ್ಟಿದ್ದಾನೆ ನಮಗೆ ಅನುಕೂಲ ಆಯಿತು ಅಂತ ಜನಕ್ಕೆ ಅನುಕೂಲ ಆಯಿತು ಅಂದರೆ ನಿಜವಾಗಿ ಒಂಥರ ಧನ್ಯತೆಯ ಭಾವ ಹೌದು ಅದು ಪ್ರಾಶಃ ಇಲ್ಲದಕ್ಕಿಂತ ದೊಡ್ಡದು ಅಂತ ಅಲ್ವಾ ಹ್ಮ್ ಮತ್ತು ಈಗ ಇದು ಇದು ಇದುವರೆಗೂ ಆದಂಥದು ಸರ್ ಈಗ ಇಷ್ಟೆಲ್ಲ ತಾವು ಮಾಡಿದ್ರಿ ಇದಕ್ಕೆ ಸಾಕಷ್ಟು ಖರ್ಚು ಕೂಡ ಆಗತ್ತೆಂದು ತಾವು ಪ್ರಸ್ತಾಪ ಮಾಡಿದ್ರಿ ಅದೇ ಹೇಗೆ ನೀವೇನೇ ಮಾಡ್ಕೊಂಡ್ರೆ ಹೇಗೆ ಯಾರು ಯಾರು ಸರ್ಕಾರದಿಂದನೂ ಏನೂ ಕೇಳೋ ಇಲ್ಲ ಯಾಕಂದರೆ ಸರ್ಕಾರ ಅನುಭವ ಆದ ಮೇಲೆ ಮತ್ತೆ ಅಲ್ಲಿ ಹೋಗಿ ಅವರು ಒಂದು ರೂಪಾಯಿ ಕೊಟ್ಟು ಎಲ್ಲ ನಮ್ಮಿಂದನ ಆಯಿತು ಅಂತ ಇಪ್ಪತ್ತು ಲೆಕ್ಕ ಕೇಳೋದು ಬೇಡ ಅವ್ರ ಹಿಂದೆ ನಿಲ್ಲೋದು ಬೇಡ ಎಣ್ಣೆದಾಗಿ ದೇವ್ರಿಗೆ ಕೊಟ್ಟಿದ್ದಾನೆ ಒಂದು ಉದ್ಯೋಗ ಕೊಟ್ಟಿದ್ದಾನೆ ಅದರಲ್ಲೇ ನಮ್ಗೆ ನಮ್ಮ ಕೈಲಿ ಏನಾಗುತ್ತೆ ನಾವು ಅಷ್ಟು ಮಾಡ್ತಾ ಹೋಗೋದು ಅದರಿಂದ ವ್ಯಾಪಾರ ಮಾಡ್ಕೋಬೇಕು ಅಥವಾ ವಾಣಿಜ್ಯಕರಣ ಮಾಡ್ಕೋಬೇಕು ಅನ್ನೋದ್ರು ಬೇರೆಯವರು ಇದ್ದಾರೆ ತಪ್ಪಲ್ಲ ಮಾಡ್ಲಿ ಖಂಡಿತ ಮಾಡಲಿ ಯಾಕಂದ್ರೆ ಎಲ್ಲವೂ ನಮ್ಮ ಥರನೇ ದುಡ್ಡು ಖರ್ಚು ಮಾಡ್ಕೊಂಡು ಬಯಸ್ಕೊಂಡು ಓಡಾಡಬೇಕು ಅಂತಿಲ್ಲ ಅವರು ಅದನ್ನು ಉದ್ಯೋಗವಾಗದ್ರೆ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಸಂತೋಷನೇ ಬಟ್ ಯಾವುದು ನಿಲ್ಲಬೇಕು ಅಂದರೆ ಯಾರು ಕನ್ನಡ ಕೆಲಸವನ್ನು ಮಾಡಿದಾರಲ್ಲ ಅದು ನಾನೇ ಮಾಡಿದೆ ಅಂತ ಹೇಳಿ ಪ್ರವೃತ್ತಿ ನಿಲ್ಬೇಕು ಈ ತಂತ್ರಾಂಶವನ್ನು ಅಭಿವೃದ್ಧಿ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಯಾರೆಲ್ಲ ಒತ್ತಾಸೆಯಾಗಿ ನಿಂತ್ಕೊಂಡ್ರು ಸಾಧಾರಣವಾಗಿ ಬ್ಯಾಂಕ್ನವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಎನ್ ಆರ್ ಅಂದ್ರೆ ಇದೇನು ಎಂ ಉತ್ಪಾದನೆ ಸಂಸ್ಥೆ ಅಮೆರಿಕದವರು ಅವ್ರ ಆಫೀಸ್ ಕೂಡ ಬೆಂಗ್ಳೂರ್ ಇದು ಬಾಂಬೆನಲ್ಲಿದೆ ಅವರು ಸಹಕಾರ ಕೊಟ್ಟರು ಕೆಲವೊಂದು ಈ ಕೋರ್ ಬ್ಯಾಂಕಿಂಗ್ ಸಾಫ್ಟ್ವೇರ್ ಅಂತ ಹೇಳಿದೆ ಆ ಸಂಸ್ಥೆ ಆ ಒಂದು ತಂತ್ರಾಂಶ ಅಭಿವೃದ್ಧಿ ಸಂಸ್ಥೆಯ ತಂತ್ರಜ್ಞರು ಕೂಡ ನೆರವಾದರು ಬಟ್ ಮುಖ್ಯವಾಗಿ ಇದೆಲ್ಲದಕ್ಕಿಂತ ಅಂದರೆ ಬ್ಯಾಂಕಿನ ಮೇಲಾಧಿಕಾರಿಗಳು ಉದಾಹರಣೆಗೆ ನಾನು ಹೇಳಿದೆ ಸಿಟಿ ಬ್ಯಾಂಕ್ ಅಂತ ಸಿಟಿ ಬ್ಯಾಂಕ್ನಲ್ಲಿ ಒಬ್ಬ ಕನ್ನಡಿ ಅಧಿಕಾರಿಯೂ ಇರಲಿಲ್ಲ ಆದರೂ ಕೂಡ ಅವರು ಇಲ್ಲ ಮಾಡಿ ಇದು ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ಪ್ರೋತ್ಸಾಹ ಕೊಟ್ಟರು ಈ ರೀತಿ ಮಾಡಿದ್ದಾರೆ ಆದರೆ ಇದೆಲ್ಲವನ್ನು ಮಾಡಿದಾಗ ಅದರ್ ಸೈಡ್ ಅಂತ ನೋಡಿದ್ರೆ ನಮ್ಗೆ ಸಾಧಾರಣವಾಗಿ ಪ್ರತಿ ವಾರ ಎಷ್ಟು ಜನ ಎ ಟಿ ಎಮ್ ಉಪಯೋಗಿಸಿದ್ರು ಯಾವ ಭಾಷೆಯಲ್ಲಿ ಉಪಯೋಗಿಸಿದ್ರು ಅಂತ ಒಂದು ಒಂದು ಸಮರಿ ಇನ್ಫಾರ್ಮೇಶನ್ ಬರುತ್ತೆ ಈಗಿನ ಒಂದು ಕರೋನಾ ಲಾಕ್ಡೌನ್ ಇದೆಲ್ಲ ಸಮಸ್ಯೆಗಳ ನಡುವೆ ಕೂಡ ನಾನು ನಿರೀಕ್ಷೆ ಮಾಡಿದ್ದು ಸ್ವಲ್ಪ ಜಾಸ್ತಿ ಉಪಯೋಗಿಸುತ್ತಾರೆ ಅಂತ ಎ ಟಿ ಎಮ್ನಲ್ಲಿ ಕನ್ನಡ ಉಪಯೋಗಿಸಿರೋ ಸಂಖ್ಯೆ ಎಂಟು ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟ್ ತೊಂಬತ್ತೆರಡು ಪರ್ಸೆಂಟ್ ಇಂಗ್ಲೀಷ್ನೇ ಉಪಯೋಗಿಸ್ತಾ ಇರೋ ಕನ್ನಡಿಗರಿದೀವಿ ಕನ್ನಡ ಕನ್ನಡ ಕೂಡ ನಾವು ಯಾಕೆ ಗೊತ್ತಿಲ್ಲ ಅದ್ರಿಂದ ಏನು ಪರಿಣಾಮ ಏನಾಗ್ತಿದೆ ಅಂದ್ರೆ ಕೆಲವು ಬ್ಯಾಂಕುಗಳಲ್ಲಿ ಕನ್ನಡ ತೆಗಿತಾ ಎ ಎಟಿಎಂ ಎಮ್ನಿಂದ ಅದನ್ನ ಮತ್ತೆ ಹಾಕಿಸ್ಕೋಬೇಕು ಯಾಕಂದ್ರೆ ಸಲ ಕನ್ನಡ ತೆಗೆದ್ರೆ ನಾವು ಮತ್ತೆ ಅದನ್ನ ಹಾಕಿಸ ಸಾಧ್ಯನೇ ಆಗಲ್ಲ ಕರೆಕ್ಟ್ ಇದು ದೊಡ್ಡ ಸಮಸ್ಯೆ ಆಗ್ತಾ ಇರೋದು ಇವಾಗ ಇದು ಎಟಿಎಂ ಕತೆ ಒಂದು ಭಾಗ ನಾವೊಂದು ಮೂರು ವರ್ಷದ ಹಿಂದೆನೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಹೇಳ್ದೆ ಯಾಕಂದ್ರೆ ರಿಸರ್ವ್ ಬ್ಯಾಂಕ್ನವರು ಒಂದು ಯೋಜನೆ ಅನುಷ್ಠಾನಗೊಳಿಸ್ತಾ ಇದ್ದಾರೆ ಪ್ರತಿ ಒಂದು ಎರಡು ಮೈಕ್ರೋ ಎಟಿಎಂ ಕೊಡ್ಬೇಕು ಅಂತ ಅಂದರೆ ಆ ಒಂದು ಪೋಸ್ಟ್ ಆಫೀಸ್ ಇರ್ಬೋದು ಹಳ್ಳಿ ಇರ್ಬೋದು ಅಥವಾ ಏನೇ ಒಂದು ಫೆಸಿಲಿಟಿ ಇದ್ದಲ್ಲಿ ಎರಡು ಮೈಕ್ರೋ ಎ ಟಿ ಎಮ್ ಒಂದು ಹಳ್ಳಿಗೆ ಕೊಡಿ ಅದರಲ್ಲೇ ಡೆಪಾಸಿಟು ಮಾಡ್ಬೋದು ಅದರಲ್ಲೇ ವಿಡ್ರಾನೂ ಮಾಡ್ಬೋದು ಅದರಲ್ಲಿ ಏನು ಒಂದು ರೆಗ್ಯುಲರ್ ಎ ಟಿ ಎಮಲ್ಲಿ ಏನೆಲ್ಲ ಮಾಡ್ಬೋದು ಎಲ್ಲವನ್ನೂ ಮಾಡ್ಬೋದು ಹಾಗಂತ ಒಂದು ಪ್ರತಿ ಹಳ್ಳಿಗೂ ಎ ಟಿ ಎಮ್ ಹಾಕೋಕ್ಕಾಗಲ್ಲ ಅದರ ಬದಲು ಮೈಕ್ರೋ ಎ ಟಿ ಎಮ್ ಕೊಡಿ ಸೊ ನಮ್ಮ ರಾಜ್ಯದಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ ಎಲ್ಲದಕ್ಕೂ ಎರಡೆ ಎ ಟಿ ಎಮ್ ಮೈಕ್ರೋ ಎ ಟಿ ಎಮ್ ಬರುತ್ತೆ ಸೊ ಮೈಕ್ರೋ ಎ ಟಿ ಎಮ್ನಲ್ಲಿ ಬರಬೇಕಾದ ಭಾಷೆ ಯಾವುದು ಕನ್ನಡ ಗ್ರಾಮಾಂತರ ಪ್ರದೇಶದಲ್ಲಿ ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆ ನಾನು ಮತ್ತೆ ಇದು ಅನುಭವಗಳು ಅಂತ ಹೇಳ್ಕೊಡೋದಾದ್ರೆ ಈ ರೀತಿ ಮೈಕ್ರೋ ಎ ಟಿ ಬರ್ತಾ ಇದೆ ಇದರಲ್ಲಿ ದಯವಿಟ್ಟು ಕನ್ನಡ ಹಾಕಿಸಿ ನಿಮ್ಮ ಎಲ್ಲ ಪ್ರಭಾವ ಅಧಿಕಾರಗಳನ್ನು ಬಳಸಿ ಮಾಡಿ ಅಂತ ಹೇಳಿ ಆಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಿಗೆ ಮತ್ತು ಆಗಿನ ಕನ್ನಡ ಸಚಿವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಎಲ್ಲರಿಗೂ ಹೋಗಿ ಮನವಿ ಪತ್ರ ಕೊಟ್ಟು ಬಂದೆ ಮೂರು ವರ್ಷ ಆಗ್ತಾ ಬಂತು ನಿಮ್ಮ ಪತ್ರ ಬಂತು ಅಂತ ಒಂದು ಅಕ್ನಾಲೇಜ್ಮೆಂಟ್ ಕೂಡ ಬಂದಿಲ್ಲ ಈಗಾಗಲೇ ಎಲ್ಲಾ ಹಳ್ಳಿಗಳಲ್ಲಿ ಸುಮಾರಾಗಿ ಮೈಕ್ರೋ ಎಟಿಎಂ ಬರ್ತಾ ಇದೆ ಬೈ ಡಿಫಾಲ್ಟ್ ಹಿಂದಿ ಏನಂತಂದ್ರೆ ಬಹಳ ಮುಖ್ಯವಾಗಿ ಜವಾಬ್ದಾರಿ ಇರುವಂತದ್ದು ನಮ್ಮ ನಾಗರಿಕರು ಕನ್ನಡಿಗರೆಲ್ಲ ಜವಾಬ್ದಾರಿ ಬಳಸಬೇಕು ಅನುಕೂಲ ಆಗುತ್ತೆ ನಮಗೂ ಅದನ್ನ ನೋಡಿ ಇಷ್ಟು ಜನ ಬಳಸ್ತಾ ಇದ್ದಾರೆ ದಯವಿಟ್ಟು ಪ್ರಮೋಟ್ ಮಾಡಲಿಕ್ಕೆ ಅದ್ರ ಬಗ್ಗೆ ನಾವು ವಕಾಲತ್ತು ವಹಿಸೋದಕ್ಕೆ ನಮಗೊಂದು ಅನುಕೂಲ ಆಗುತ್ತೆ ಇದನ್ನು ಮುಂದುವರಿಸಬೇಕು ಅಂತ ಈಗ ನೀವು ಎ ಟಿ ಎಮ್ ಮಾಡಿದ್ರಲ್ಲ ಮೈಕ್ರೋ ಎಟಿಎಂ ನೀವೇ ಮಾಡಿಕೊಡಿ ಅಂತಾರೆ ಅಷ್ಟು ಮೊದಲನಷ್ಟು ಸಮಯ ಇಲ್ಲ ಈಗ ಸಾಕಷ್ಟು ಜನ ಯುವಕರು ಇದರಲ್ಲಿ ತೊಡಕೊಂಡಿದ್ದಾರೆ ಸಾಕಷ್ಟು ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಆಮೇಲೆ ಇತ್ತೀಚೆಗೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕೂಡ ಕಾಯಕ ವರ್ಷ ಅಂತ ಒಂದು ಒಂದು ವರ್ಷ ಆಚರಣೆ ಮಾಡ್ತೀವಿ ಅಂದಿದ್ರೆ ಅವ್ರಿಗೆ ಸಾಕಷ್ಟು ಸಂಪುಟ ಮುಂದಗಳಿದೆ ಅವ್ರದೇ ಆದಂತ ತಜ್ಞರ ಸಮಿತಿಗಳು ಯಾರು ಒಬ್ಬರು ಮಾಡಿ ಮೈಕ್ರೋಟಿ ಏನಂತ ರಾಕೆಟ್ ಸೈನ್ಸ್ ಅಲ್ಲ ಖಂಡಿತ ಮಾಡಬಹುದು ಸ್ವಲ್ಪ ಶ್ರಮ ಪಡಬೇಕಾಗತ್ತಿಲ್ಲ ಅಂತಲ್ಲ ಬಟ್ ಯಾವ ಥರ ನೀವೇ ದುಡ್ಡು ಹಾಕೊಂಡು ಮಾಡಿ ಅಂತ ನಂಗೆ ಪ್ರಕಾರ ಮಾಡೋದಲ್ಲ ಓಕೆ ಯಾರೋ ಒಬ್ರು ಒಂದು ಅದಕ್ಕೆ ಒಂದು ಬೇಕಾದಂಥ ಅನುದಾನ ಮತ್ತೊಂದು ಕೊಟ್ರೆ ಖಂಡಿತವಾಗಿ ಈಗ ನಾವು ಯುವಕರು ಮಾಡೋಕೆ ಸಾಧ್ಯ ಇದೆ ಮಾಡಬೇಕು ವಿ ಅಂತ ನಿಮ್ಮ ಕಾಳಜಿ ನಿಮ್ಮ ಕಳಕಳಿ ಸರ್ಕಾರದ ಕಿವಿಗೆ ತಲುಪಿದೆ ಅನ್ನುವಂಥ ಒಂದು ಆಶಾಭಾವನೆಯನ್ನು ನಾವು ಇಟ್ಕೊಳ್ಳೋಣ ಸರ್ ಹಾಗೆಯೇ ತಾವು ಕೆಲವೊಂದು ಮೊಬೈಲ್ ಸೇವಾ ಸಂಸ್ಥೆಗಳ ಕಾಲ್ ಸೆಂಟರ್ ಕೂಡ ಕನ್ನಡ ತಂತ್ರಾಂಶವನ್ನ ಬಳಸೋದಕ್ಕೆ ವ್ಯವಸ್ಥೆ ಮಾಡಿದ್ರಿ ಅದರ ಭಾವ ಹೆಸರ ಇದ್ರ ಬಗ್ಗೆ ಅಂತಂದರೆ ಈಗ ನೋಡಿ ಆಗಲೇ ಹೇಳಿದೆ ಕನ್ನಡ ಅನ್ನದ ಭಾಷೆ ಆಗಬೇಕು ಅಂತ ಒಂದು ಒತ್ತಾಯ ಇದೆ ಸಾಧಾರಣವಾಗಿ ಕನ್ನಡ ಮಾಧ್ಯಮದಲ್ಲಿ ಓದೋರಿಗೆ ಐ ಟಿನಲ್ಲಿ ಕೆಲಸ ಸಿಕ್ಕಲ್ಲ ಅಂತ ಒಂದು ಒಂದು ಭಾವನೆ ಇದೆ ಅದು ಒಂದು ಮಟ್ಟಿಗೆ ನಜ ಒಂದು ಮಟ್ಟಿಗೆ ಅಲ್ಲ ನಾನು ಪ್ರೋಗ್ರಾಮಿಂಗೇ ಮಾಡಬೇಕು ಅಥವಾ ನಾನು ಇನ್ನೇನೋ ಮಾಡಬೇಕು ಅಂದಾಗ ನಿಮಗೆ ಕನ್ನಡ ಮಾಧ್ಯಮದಲ್ಲಿ ಓದಿದರೂ ಕೂಡ ಆ ಕೌಶಲ್ಯ ಇಲ್ಲ ಅಂತಂದರೆ ಸಿಗೋದು ಕಷ್ಟ ಆಗುತ್ತೆ ಅಥವಾ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದರೂ ಕೂಡ ಆ ಕೌಶಲ್ಯಗಳು ಇಲ್ಲ ಅಂದರೆ ಅಲ್ಲೂ ಕೂಡ ಕೆಲಸ ಸಿಕ್ಕಲ್ಲ ಸೊ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ನಿಮ್ಮ ಚಾಯ್ಸ್ ಅಲ್ಲ ಬೇರೆ ಬೇರೆ ಕಾರಣಕ್ಕೋಸ್ಕರ ಹಳ್ಳಿಗಳಲ್ಲಿ ಓದಿರ್ಬೋದು ಅಥವಾ ಶಾಲೆಗಳಲ್ಲಿ ಓದಿರ್ಬೋದು ಅದರಿಂದ ಹಿಂಜರಿಕೆ ಬೇಡ ಅಗತ್ಯವಾದ ಕೌಶಲ್ಯಗಳು ಕಲ್ತ್ಕೊಳ್ಳಿ ಖಂಡಿತವಾಗೂ ಕೆಲಸ ಸಿಕ್ಕೇ ಸಿಗುತ್ತೆ ಒಂದು ಭಾಗ ನಾನು ಪ್ರೋಗ್ರಾಮಿಂಗ್ ಇಷ್ಟ ಇಲ್ಲ ನಾನಲ್ಲಿ ಹೋಗೋದಿಲ್ಲ ನನಗೆ ಇದೆಲ್ಲ ಆಗೋದಿಲ್ಲ ನನಗೇನಿದ್ರು ಬೇರೆ ಈ ಅಗತ್ಯ ಸೇವೆಗಳ ಭಾಗದಲ್ಲಿ ಕೆಲಸ ಮಾಡ್ತೀನಿ ಅಂದರೆ ಐ ಟಿ ಸರ್ವಿಸಸ್ ಒಂದು ಉದಾಹರಣೆ ಅಷ್ಟೇ ಇದೇ ಮಾಡಬೇಕು ಅಂತಲ್ಲ ಐ ಟಿ ಸರ್ವೀಸಸ್ನಲ್ಲಿ ಈ ಕಾಲ್ ಸೆಂಟರ್ ಕೂಡ ಒಂದು ಈ ಕಾಲ್ ಸೆಂಟರ್ ನಲ್ಲಿ ತಾವು ಗಮನಿಸಿರ್ಬೋದು ಈಗ ಯಾವುದೇ ಏರ್ಟೆಲ್ ಅಥವಾ ಯಾವುದೇ ಸಂಸ್ಥೆಯ ಗ್ರಾಹಕರು ಆಗಿದ್ದರೆ ಏನಾದ್ರು ಸಮಸ್ಯೆ ಆದಾಗ ನೀವು ಒಂದು ನಂಬರ್ಗೆ ಫೋನ್ ಮಾಡ್ತೀರಾ ಒನ್ 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 ಅಥವಾ ಒನ್ ಟು ಒನ್ಗೆ ನಾವು ಫೋನ್ ಮಾಡ್ತೀವಿ ಅವಾಗ ನಿಮಗೊಂದು ವಾಯ್ಸ್ ಓವರ್ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಇದು ಬೇಕಾದ್ರೆ ಆಗುತ್ತೆ ಅದೇನದು ಯಾರು ಕೂತ್ಕೊಂಡು ಹೇಳ್ತಾರೆ ಯಾರು ಹೇಳಲ್ಲ ಅದಕ್ಕೊಂದು ಇಂಟರಾಕ್ಟಿವ್ ವಾಯ್ಸ್ ರೆಸ್ಪಾನ್ಸ್ ಅಂತ ಐ ವಿ ಆರ್ ಅಂತ ಹೇಳಿ ಕರಿತೀವಿ ಅದೊಂದು ಸಾಫ್ಟ್ವೇರ್ ಇರುತ್ತೆ ಅದ್ರ ಕೈಲಿ ಹೇಳಿಸ್ಬೇಕಲ್ಲ ಕನ್ನಡದಲ್ಲಿ ಇದನ್ನು ಒಂದನ್ನು ಒತ್ತಿ ಇದನ್ನು ಎರಡನ್ನು ಒತ್ತಿ ಅಂತ ಹೇಳೋರ್ಬೇಕು ಆಮೇಲಿಂದ ನೀವು ಅಕಸ್ಮಾತ್ ಆ ಗ್ರಾಹಕ ಸಂಪರ್ಕ ಸೇವೆ ಅಧಿಕಾರಿ ಜೊತೆ ಮಾತಾಡಬೇಕಾದಾಗ ಅವರಲ್ಲಿ ಕನ್ನಡಗರು ಕೂತಿರ್ಬೇಕು ನೀವು ಇದೆಲ್ಲವನ್ನು ಒಂದು ಎರಡು ಒತ್ತಿ ಅಲ್ಲಿ ಯಾರೋ ತಮಿಳು ಅಥವಾ ಬೇರೆ ಯಾವುದೋ ಭಾಷೆ ಮಾತಾಡೋರನ್ನ ಕೂಡಿಸ್ಕೊಂಡು ಕೂತ್ಕೊಂಡ್ರೆ ನೀವು ಹೇಳಿದ್ದು ಅವ್ರಿಗೆ ಅರ್ಥ ಆಗಲ್ಲ ಅವ್ರು ಪ್ರಯೋಜನ ಆಗಲ್ಲ ಸೊ ಇದು ಒಂದು ಒಂದು ವ್ಯಾಪ್ತಿ ಆ ಕೆಲಸದ ವ್ಯಾಪ್ತಿ ಸೊ ಇದನ್ನ ಮಾಡಬೇಕು ಅಂದಾಗ ಆಗಷ್ಟೇ ಏರ್ಟೆಲ್ ಅಂತ ಸಂಸ್ಥೆಗಳು ಕರ್ನಾಟಕದಲ್ಲಿ ಸೇವೆಯನ್ನು ಶುರು ಮಾಡಿದ್ವು ಇಂಥ ಒಂದು ಸಂಸ್ಥೆಗೆ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ ನೋಡಿ ಈ ಐ ವಿ ಆರ್ನ ಕನ್ನಡದಲ್ಲಿ ಮಾಡೋಣ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ ಕ್ರೆ ನಮ್ಗೆ ರಾಜ್ಯಾದ್ಯಂತ ಸೇವೆ ಕೊಡೋವಂಥವ್ರು ಹೌದು ಎಲ್ಲರಿಗೂ ಇಂಗ್ಲೀಷ್ ಬರಬೇಕು ಅಂತ ನಿರೀಕ್ಷೆ ಮಾಡಬೇಡಿ ಅಥವಾ ಇನ್ಯಾವುದೋ ಭಾಷೆನಲ್ಲಿರೋನು ಕೆಟ್ಟದ ಕನ್ನಡ ಮಾತಾಡೋಕ್ಕಿಂತ ನಮ್ಮ ಕನ್ನಡದವ್ರಿಗೆ ಅಲ್ಲಿ ಉದ್ಯೋಗನ ಸೃಷ್ಟಿಯಾಗುತ್ತೆ ಅಂತ ಅವ್ರು ಆಯಿತು ಅಂದರು ಹೇಳಿದೆ ಒಂದು ಕಂಡೀಷನ್ನು ನಾನು ಇದನ್ನು ಉಚಿತವಾಗಿ ಮಾಡಿಕೊಡ್ತೇನೆ ಬಟ್ ಒಂದು ಕಂಡೀಷನ್ ಕನ್ನಡ ಮಾಧ್ಯಮದಲ್ಲಿ ಓದಂಥವ್ರಿಗೆ ನೀವು ಕೆಲಸ ಕೊಡಬೇಕು ವೆರಿ ಗುಡ್ ಅದನ್ನು ಮಾಡಿಕೊಟ್ಟ ಮೇಲೆ ಅವರು ಕೂಡ ಅದರಂಗೆ ನಡ್ಕೊಂಡಿದ್ದಾರೆ ನಮಗೆ ತಿಳಿದಿರೋ ಪ್ರಕಾರ ಈ ಕರ್ನಾಟಕದಲ್ಲಿರುವಂಥ ಬೇರೆ ಬೇರೆ ಇತಿ ರೀತಿ ಐ ವಿ ಆರ್ ಬಳಸುವಂಥ ಕನ್ನಡ ಐ ವಿ ಆರ್ ಬಳಸುವಂಥ ಸೇವಾ ಸಂಸ್ಥೆಗಳಲ್ಲಿ ಸುಮಾರು ಒಂದು ನಾಲ್ಕೂವರೆ ಸಾವಿರ ಜನ ಕನ್ನಡ ಮಾಧ್ಯಮದವ್ರಿಗೆ ಕೆಲಸ ಸಿಕ್ಕು ಇತ್ತೀಚೆಗೆ ಒಂದು ಎರಡು ಮೂರು ವರ್ಷದ ಹಿಂದೆ ಜನವರಿಯಲ್ಲಿ ಅಮೆಝಾನ್ ಅವರು ಅವ್ರ ಕಾಲ್ ಸೆಂಟ್ರನ್ನ ನೋಯ್ಡ ಡೆಲ್ಲಿ ಹತ್ರ ನೋಯಾದಲ್ಲಿ ಶುರು ಮಾಡಿದ್ರು ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಯಾಕಂದರೆ ಅಮೆಝಾನ್ ಸಾಕಷ್ಟು ವ್ಯಾಪಾರ ಕನ್ನಡದಲ್ಲಿ ನಡೆಯುತ್ತೆ ಸೊ ನನಗೇನೋ ಇಷ್ಟ ಆಯಿತು ಅಥವಾ ಏನೋ ಕೇಳಬೇಕು ಅಂದಾಗ ಅಲ್ಲಿ ಯಾರ ಜೊತೆ ಮಾತಾಡೋದು ಒಂದು ಸಮಸ್ಯೆ ಬರುತ್ತೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವ್ರು ಇರೋದು ನೋಡಿ ನೋಯ್ಡಾ ಡೆಲ್ಲಿ ಹತ್ರ ಕಾಲ್ ಸೆಂಟರ್ ಇರೋದು ಇಲ್ಲಿ ಯು ಪಿ ಅವರು ಇಲ್ಲಿಂದ ಇಲ್ಲಿಂದ ಒಂದು ಸುಮಾರು ನೂರೈವತ್ತು ಜನ ಕನ್ನಡ ಮಾಧ್ಯಮದವ್ರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ನೀವು ಅಮೆಝನ್ಗೆ ಇಷ್ಟ ಆಗಿದ್ರೆ ಸಂತೋಷವಾಗಿ ಕನ್ನಡದಲ್ಲಿ ಮಾತಾಡ್ಬೋದು ಬಯ್ಯೋದಿದ್ರು ಕನ್ನಡದಲ್ಲೇ ಹೋಗ್ಬೋದು ಸೊ ಅವ್ರಿಗೂ ಕೂಡ ಕೆಲಸ ಸಿಕ್ಕಿದೆ ಇದು ಒಂದು ಭಾಗ ಅಂದ್ರೆ ಇದೆಲ್ಲ ಪಾಸಿಬಿಲಿಟಿ ಇದೆ ಇದರಲ್ಲಿ ಇನ್ಕಮ್ ಇದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇದೆ ಅಂದಾಗ ನಮ್ಮಲ್ಲಿ ದಿನಾ ಕೋಟಿ ರೂಪಾಯಿ ವ್ಯವಹಾರ ಮಾಡೋ ಬ್ಯಾಂಕುಗಳು ಇದ್ದಾವೆ ವಿಮಾ ಸಂಸ್ಥೆಗಳು ಬೇರೆ ಬೇರೆ ಸಂಸ್ಥೆಗಳು ಇದಾವೆ ಅವರು ಕೂಡ ಗ್ರಾಹಕ ಸಹಾಯವಾಣಿ ಕೊಟ್ಟಿದ್ದಾರೆ ಅವರು ಕೂಡ ಕನ್ನಡ ಬಳಸಬೇಕಲ್ವಾ ಖಂಡಿತವಾಗಿ ಸರ್ ತಾವು ಈ ಡಿಜಿಟಲ್ ಯುಗದಲ್ಲಿ ಹೇಗೆ ಕನ್ನಡಿಗರಿಗೆ ಉದ್ಯೋಗಗಳು ಸೃಷ್ಟಿ ಆಗಬಹುದು ಅನ್ನೋದ್ರ ಬಗ್ಗೆ ತಾವು ತಿಳಿಸ್ಕೊಟ್ರಿ ಇದ್ರ ಜೊತೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ತಮಗೆ ವಿಶೇಷವಾದಂತ ಪ್ರೀತಿ ಅಭಿಮಾನ ಸುಮಾರು ಸಾವಿರದ ಇನ್ನೂರ ವಚನಗಳನ್ನು ಮತ್ತು ನಾಲ್ಕು ಪುಸ್ತಕಗಳನ್ನು ಕನ್ನಡದಿಂದ ಇಂಗ್ಲೀಷ್ ಭಾಷೆಗೆ ತಾವು ಅನುವಾದ ಮಾಡಿದ್ದೀರಿ ಮತ್ತು ಈ ಕನ್ನಡ ಸಾಹಿತ್ಯ ಬೇರೆ ವಿದೇಶಿ ಭಾಷೆಗಳಿಗೆ ಉದಾಹರಣೆಗೆ ಚೀನಿ ಫ್ರೆಂಚ್ ಈ ಥರದ ವಿದೇಶಿ ಭಾಷೆಗಳಲ್ಲಿ ದೊರಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಾವು ಅವಿರತವಾದಂಥ ಶ್ರಮವನ್ನು ಪಡ್ತಾಯಿದ್ದೀರಿ ಸರ್ ಈ ಕನ್ನಡ ನಾಡುನುಡಿಯ ಹಿರಿಮೆ ಗರಿಮೆಗಳನ್ನು ಒಂಥರ ವಿಶ್ವಕ್ಕೆ ಪರಿಚಯ ಮಾಡಿಕೊಡಬೇಕು ಅನ್ನುವಂಥದ್ದು ತಮ್ಮ ಇಚ್ಛೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಾಗಿದೆ ಹೀಗಾಗಿ ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಪ್ರಪ್ರಥಮವಾಗಿ ತಾವು ಕನ್ನಡದಲ್ಲಿ ವೆಬ್ ಪೋರ್ಟಲ್ ಇದನ್ನು ಅಭಿವೃದ್ಧಿ ಪಡಿಸ್ತೀರಿ ಅದು ಹೇಗಾಯ್ತು ಸರ್ ಅದು ಓಕೆ ಅದು ಅವಾಗ ನಮ್ಮ ಸ್ವಾತಂತ್ರ್ಯ ಬಂದ ಐವತ್ತು ವರ್ಷದ ಸಂಭ್ರಮಾಚರಣೆ ರಾಜ್ಯ ರಾಷ್ಟ್ರದಂತ ನಡೀತಾ ಇತ್ತು ಮಾಹಿತಿ ತಂತ್ರಜ್ಞಾನ ರಾಜಧಾನಿ ಬೆಂಗಳೂರು ಅಂದಾಗ ಏನಾದ್ರು ಮಾಡಬೇಕು ಅಂತ ಹೇಳಿ ಆಗ ಎಮ್ ಎಂ ಭಟ್ ಅಂತ ಹೇಳಿ ನಮ್ಮ ಮೇಲಾಧಿಕಾರಿಗಳು ಅಂದರೆ ಸಂಸ್ಥೆ ಮುಖ್ಯಸ್ಥರಾಗಿದ್ದರು ಅವರ ಒಂದು ಸಹಕಾರದಿಂದ ಈ ಒಂದು ಕರ್ನಾಟಕ ಇನ್ಫೋ ಡಾಟ್ ಕಾಮ್ ಅಂತ ಒಂದು ವೆಬ್ಸೈಟನ್ನು ಶುರು ಮಾಡಿದ್ವಿ ಇದು ಮಾಡಿದ್ದು ಎರಡು 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 ಉದ್ದೇಶಕ್ಕೋಸ್ಕರ ಒಂದು ನಾಡು ಮತ್ತು ನಮ್ಮ ಸಂಸ್ಕೃತಿಯನ್ನು ಜಗತ್ತಿಗೆ ಪರಿಚಯ ಕೊಡೋಕ್ಕೆ ಪರಿಚಯ ಮಾಡಿಕೊಡಕ್ಕೆ ಅಂತ ಮೇಲೆ ಇದು ದ್ವಿಭಾ ಮೊದಲ ದ್ವಿಭಾಷಾ ಪೋರ್ಟಲ್ ಕೂಡ ಇಂಗ್ಲೀಷ್ನಲ್ಲೂ ಇತ್ತು ಕನ್ನಡದಲ್ಲೂ ಇತ್ತು ಓಕೆ ಏನೇನಾಯಿತು ಅಂತ ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ ಮೊದಲೇದಾಗಿ ಈ ಐವತ್ತು ವರ್ಷದ ಸ್ವಾತಂತ್ರ್ಯದ ಸಂಭ್ರಮಾಚರಣೆ ಸಲುವಾಗಿ ಬೆಂಗಳೂರಿನವರೇ ಆದಂಥ ಆಗಿನ ಮುಖ್ಯಮಂತ್ರಿ ಜೆ ಎಚ್ ಪಟೇಲ್ ಅವ್ರ ಮಗ ಮಹಿಮಾ ಪಟೇಲ್ ಅವರು ಅವರು ಸ್ನೇಹಿತರು ಇಡೀ ಭಾರತದ ಒಂದು ಮೈಕ್ರೋಲೈಟ್ ಅಭಿಯಾನ ಮೈಕ್ರೋಲೈಟ್ ಅಂದರೆ ಒಂದು ಸಣ್ಣ ವಿಮಾನದ ಮುಖಾಂತರ ಇಡೀ ಭಾರತ ಹೋಗಿ ಬರಬೇಕು ಸುಮಾರು ಐವತ್ತೈವತ್ತೈದು ದಿನ ಏನೋ ನಡೀತದ್ದು ಅವರು ದೇಶ ಇದ್ದದ್ದು ಚೆನ್ನಾಗಿತ್ತು ಯಾಕಂದರೆ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಕೆಲವೊಂದು ಏರ್ ಫೀಲ್ಡ್ಗಳನ್ನು ಮಾಡ್ತಾ ಬಂದಿದ್ರು ಇಡೀ ಭಾರತದಲ್ಲಿ ಆ ಏರ್ಫೀಲ್ಡ್ಗಳಲ್ಲೇ ಹೋಗಿ ಲ್ಯಾಂಡ್ ಆಗಬೇಕು ಮತ್ತು ಸಾಧ್ಯ ಆದರೆ ಅವುಗಳನ್ನು ಮತ್ತೆ ಅಭಿವೃದ್ಧಿಪಡಿಸಿ ಈಗಿನ ಕಾಲಕ್ಕೂ ಬಳಸ್ಕೋಬೇಕು ಒಂದು ಜನಕ್ಕೆ ಜಾಗೃತಿ ಬರಲಿ ಅಂತ ಅದನ್ನು ಮಾಡಿದ್ರು ಅದು ಆ್ಯಕ್ಚುಲಿ ನೋಡ್ರೆ ಇಂಟರ್ನ್ಯಾಷನಲ್ ಇವೆಂಟ್ ಬಟ್ ಕನ್ನಡದಲ್ಲೇ ಮಾಡಿ ಇದು ಕರ್ನಾಟಕದವ್ರು ಮಾಡ್ತಾ ಇರೋದ್ರಿಂದ ನಾವು ಅದು ಐವತ್ತೈದು ದಿನವೂ ಕೂಡ ನಮ್ಮ ವೆಬ್ಸೈಟ್ನಲ್ಲಿ ಹಾಕೊಂಡ್ವಿ ಓಕೆ ಪ್ರತಿದಿನ ಅಪ್ಡೇಟ್ ಮಾಡ್ತಾ ಇದ್ವಿ ಸುಮಾರು ಜನ ಅದನ್ನು ಬಂದು ಬಂದು ನೋಡೋರು ಎರಡರಲ್ಲೂ ಬರ್ತಾಯಿದ್ರು ಕನ್ನಡದಲ್ಲೂ ಬರೋದು ಇಂಗ್ಲೀಷಲ್ಲೂ ಬರೋದು ಇದು ಒಂದು ಉದಾಹರಣೆ ಎರಡನೇದಾಗಿ ಮಂಗಳೂರಿನಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಿತು ಆವಾಗ ಅಲ್ಲಿ ನಡೆದಂಥ ಮೂರು ದಿನದ ಕಾರ್ಯಕ್ರಮವನ್ನು ಕೂಡ ದಿನದ ಅಂತ್ಯಕ್ಕೆ ಹೇಗೆ ಹೇಗೆ ಟೆಲಿವಿಷನಲ್ಲಿ ರೇಡಿಯೋದಲ್ಲಿ ನೀವು ಸಮರೈಸ್ ಮಾಡ್ತೀರಿ ಆ ರೀತಿಯಾಗಿ ಈ ಇಂಟರ್ನೆಟ್ ಮುಖಾಂತರ ಅಂದರೆ ಈ ವೆಬ್ಸೈಟ್ ಮುಖಾಂತರ ಮೊದಲನೇ ವೆಬ್ಸೈಟ್ ನಮ್ದು ಆಮೇಲೆ ಚಲನಚಿತ್ರ ಬಂದಾಗ ರಾಜಕುಮಾರ್ ಅವರ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಸ್ಥೆ ನಮ್ಮ ರಾಗಣ್ಣ ರಾಘವೇಂದ್ರ ರಾಜ್ಕುಮಾರ್ ಅವರು ಮೊದಲ ಕನ್ನಡ ಚಿತ್ರವನ್ನ ಅಂತರ್ಜಾಲದ ಮುಖಾಂತರ ಪ್ರಮೋಟ್ ಮಾಡಿದ್ ಕೂಡ ನಮ್ಮ ವೆಬ್ಸೈಟ್ ಮುಖಾಂತರ ಬೇರೆಯವರನ್ನ ಅವರ ಚಿತ್ರಗಳನ್ನ ಅವರೇ ಪ್ರಮೋಟ್ ಮಾಡ್ಲಿಕ್ಕೆ ಶುರು ಆತು ಅಂದ್ರೆ ಈ ರೀತಿಯೂ ನಾವು ಪ್ರಮೋಟ್ ಮಾಡ್ಬೋದು ಈ ರೀತಿನೂ ನಾವು ಒಂದು ಜಗತ್ತಿನಾದ್ಯಂತ ತಲುಪ್ಬೋದು ತಲುಪಬಹುದು ಅಂತ ಒಂದು ಉದಾಹರಣೆ ಇಲ್ಲಿ ಬಂದಿದ್ದು ಕೊನೆಯದಾಗಿ ಈಗೆಲ್ಲ ಇದು ಅಮೆಝಾನು ಇವೆಲ್ಲ ಬಂದಿದಾವೆ ಹೇಳ್ತಾರೆ ವೆಬ್ಸೈಟ್ ಮುಖಾಂತರ ಈ ಗಾಂಧಿ ಬಜಾರು ಮತ್ತೆ ಈ ಸಿಟಿ ಮಾರ್ಕೆಟ್ ಇಲ್ಲಿರುವಂಥ ಕೆಲವು ಚಿನ್ನದ ವ್ಯಾಪಾರಿಗಳು ಮತ್ತೆ ಬಟ್ಟೆ ವ್ಯಾಪಾರಿಗಳು ಯಾವ್ಯಾವ ನೋನ್ ಅಂಗಡಿಗಳು ಇದ್ದವಲ್ಲ ಅವರೆಲ್ಲವನ್ನು ಆನ್ಲೈನ್ ತಂದು ಇ ಕಾಮರ್ಸ್ ಕೂಡ ಕನ್ನಡದಲ್ಲೇ ಶುರು ಮಾಡಿದ್ರು ನೋಡಿ ಎಷ್ಟು ಪ್ರಪ್ರಥಮಗಳಿಗೆ ಉದ್ದೇಶ ಅಂತಂದರೆ ಇದು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿ ಮಾಡುತ್ತಾ ಬಂದಿದ್ದು ಈಗ ಅಮೆಝಾನ್ನಲ್ಲಿ ಕೂಡ ನಿಮಗೆ ಕನ್ನಡ ಬಂದಿದೆ ಸೊ ಈ ರೀತಿಯಾಗಿ ಬೆಳೆಸ್ತಾ ಹೋಗೋಣ ಅನ್ನೋದು ಅಷ್ಟೇ ಸರ್ ಸರ್ ಅದರ ಜೊತೆ ಜೊತೆಗೆ ನಿಮ್ಮ ಸಾಮಾಜಿಕ ಕಳಕಳಿಯು ಕೂಡ ತುಂಬ ಅಪ್ರಿಷಿಯೇಟ್ ಮಾಡಬೇಕಾದಂಥದ್ದು ಅದು ಈಗ ಈ ಸಾಮಾಜಿಕ ತಾಣ ಜಾಲತಾಣಗಳಲ್ಲಿ ಫೇಸ್ಬುಕ್ ತುಂಬ ಜನಪ್ರಿಯವಾಗಿರುವಂಥದ್ದು ಇದರಲ್ಲಿ ಈ ಸ್ವಯಂ ಪ್ರೇರಿತ ರಕ್ತದಾನಿಗಳ ಗುಂಪು ಡೊನೇಟ್ ಬ್ಲಡ್ ಸೇವ್ ಲೈಫ್ ಅನ್ನುವಂಥದ್ದನ್ನು ಕೂಡ ತಾವು ಪ್ರಾರಂಭ ಮಾಡ್ತೀರಿ ಅದು ಈಗ ತುಂಬ ಪಾಪ್ಯುಲರ್ ಆಗಿದೆ ಇದು ಹೇಗಾಯಿತು ಸರ್ ನಿಮಗೆ ಯಾಕೆಂದ್ರೆ ಇದು ಪೂರ್ತಿ ಈ ಕಡೆ ತಂತ್ರಜ್ಞಾನ ತನ್ ತಂತ್ರಾಂಶಗಳು ಈ ಕಡೆ ಯೋಚನೆ ಮಾಡ್ತಿದ್ದವರು ಈ ಕಡೆ ಸಾಹಿತ್ಯಕ್ಕೆ ಬಂದ್ರಿ ಮತ್ತು ಈ ಕಡೆ ಡೊನೇಟ್ ಬ್ಲಡ್ ಅನ್ನುವಂಥ ಒಂದು ಕಲ್ಪನೆಗೆ ಬಂದ್ರಿ ಇಲ್ಲ ಇವತ್ತು ನೋಡಿ ನಮ್ಮ ಪರಿಸ್ಥಿತಿ ಹೇಗಿದೆ ಅಂತಂದರೆ ನಮ್ಮ ಅಗತ್ಯ ರಕ್ತದ ಅಗತ್ಯ ಎಷ್ಟಿದೆ ಮತ್ತು ರಕ್ತದ ಲಭ್ಯತೆ ಎಷ್ಟಿದೆ ಅಂತ ನೋಡಿದಾಗ ಭಾಳ ದೊಡ್ಡ ಕೊರತೆ ಇತ್ತು ಪ್ರತಿ ಬಾರಿ ಒಂದು ರಕ್ತ ಬೇಕು ಅಂದಾಗ ಜನ ಓಡಾಡೋದನ್ನು ನೋಡಿದ್ರೆ ಭಾಳ ಬೇಜಾರಾಗುತ್ತೆ ಇದು ಸಿಟಿಗಳಲ್ಲಿ ಆಗುವಂಥ ಪರಿಸ್ಥಿತಿ ಇನ್ನು ಸಣ್ಣ ಸಣ್ಣ ಊರುಗಳಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಅಥವಾ ಯಾವುದೇ ಒಂದು ಸೌಕರ್ಯದಂಥ ಕಡೆಯಲ್ಲಿ ಭಾಳ ಕಷ್ಟ ಆಗ್ತದೆ ಹಾಗಾದರೆ ಏನು ಮಾಡ್ಬೋದು ಅಂತ ಇದ್ರ ಬಗ್ಗೆ ನಾವು ಸಾಕಷ್ಟು ಬೈತಾ ಕೂತ್ಕೋಬೋದು ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಇದು ಒಂದು ಭಾಗ ಬಟ್ ಸಾಮಾಜಿಕ ಜಾಲತಾಣದ ಬಗ್ಗೆನೂ ನೆಗೆಟಿವ್ ಒಪಿನಿಯನೂ ಇದೆ ಪಾಸಿಟಿವೂ ಇದೆ ಪಾಸಿಟಿವ್ ಆಗಿ ಇದನ್ನು ಹೇಗೆ ಬಳಸ್ಕೋಬೋದು ಅಂತ ಹೇಳಿ ಒಂದು ಶುರು ಮಾಡೋದು ಶುರು ಮಾಡಿದಾಗ ನಾನು ಒಬ್ಬನೇ ಅದರ ಸದಸ್ಯ ಆಗಿದ್ದು ನೀವೇ ಪ್ರಾರಂಭ ಮಾಡಿ ನಾನೇ ಮಾಡಿದ್ದು ಅದು ಶುರು ಮಾಡಿದೆ ನಾನು ಒಬ್ಬನೇ ಸದಸ್ಯ ಆಗಿದ್ದು ಯಾಕಂದರೆ ಇದೇನು ರಕ್ತದಾನ ಮಾಡೋ ಇಲ್ಲಿಗೆ ಸೇರ್ಕೊಂಡ ತಕ್ಷಣ ರಕ್ತದಾನ ಮಾಡ್ಬಿಡ್ಬೇಕಾ ಅಂತ ಎಷ್ಟೋ ದಿನಕ್ಕೆ ಆತಂಕ ಬೇರೆ ಕೋಇಿನ್ಸಿಡೆನ್ಸ್ ಏನಾಯಿತು ಅಂದರೆ ನಾನು ಶುರು ಮಾಡಿದ ದಿನಾನೇ ಒಬ್ಬರು ನೋಡೋಣ ಒಬ್ಬ ಇದನ್ನೆಲ್ಲ ಏನು ಮಾಡ್ತಾನೆ ಅಂತನೋ ಏನೋ ಗೊತ್ತಿಲ್ಲ ಒಬ್ಬರು ರಿಕ್ವೈರ್ಮೆಂಟ್ ಪೋಸ್ಟ್ ಮಾಡಿದ್ರು ನಮ್ಮ ತಾಯಿ ಇಲ್ಲಿ ಕಿದ್ವಾಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರಿಗೆ ಬ್ಲಡ್ ಬೇಕು ಅದು ಕೋಇಿನ್ಸಿಡೆನ್ಸ್ ಅಂದರೆ ಅವರು ಕೇಳಿದಂಥ ಬ್ಲಡ್ ಗ್ರೂಪು ನನ್ನ ಬ್ಲಡ್ ಗ್ರೂಪ್ ಒಂದೇ ಆಗಿತ್ತು ಓಕೆ ನಾನೇ ಒಬ್ಬ ಸದಸ್ಯ ಇಲ್ಲ ಅನ್ನೋಕ್ಕಾಗಲ್ಲ ಹೀಗಾಗಿ ನಾನೇ ಹೋಗಿ ರಕ್ತದಾನ ಮಾಡಿ ಬಂದೆ ಅವರು ಎಮ್ ಬಿ ಬಿ ಎಸ್ ಓದ್ತಿದ್ರು ಆ ವ್ಯಕ್ತಿ ಪೋಸ್ಟ್ ಮಾಡಿದವರು ಅವ್ರು ಹೇಳಿದೆ ನೀವು ಡಾಕ್ಟ್ರ್ ಆಗ್ತೀರಾ ದಯವಿಟ್ಟು ನೀವು ಕೂಡ ನಿಮ್ಮ ಗಡಿ ಇದ್ರಲ್ಲಿ ಸೇರಿಕೊಳ್ಳಿ ಅವ್ರು ಮಾಡಲಿಲ್ಲ ಯಾಕಂದರೆ ಅವ್ರಿಗೆ ಬೇಕಾದ ಅಗತ್ಯದ ಪೂರೈಕೆ ಆಯಿತು ನಂತರ ಆ ಗ್ರೂಪು ಅವ್ರಿಗೆ ನೆನಪಾಗಲಿಲ್ಲ ಬಟ್ ಇವತ್ತು ನೋಡಿದ್ರೆ ಆ ರೀತಿ ಶುರುವಾದಂಥ ಒಂದು ಗ್ರೂಪು ಇವತ್ತು ಸುಮಾರು ನಲವತ್ತೈದು ದೇಶಗಳಲ್ಲಿ ಇರುವಂಥವರು ಅವರು ಯಾರೋ ಭಾರತೀಯರೇ ಆಗಿರಬೇಕು ಅಂತಲ್ಲ ಯಾರು ನಿಜವಾಗ್ಲೂ ಒಂದು ವಾಲಂಟಿಯರಿಯಾಗಿ ಬ್ಲಡ್ ಡೊನೇಟ್ ಮಾಡ್ತೀವಿ ಅಂತ ಮುಂದೆ ಬಂದಿರೋರು ದೇಶಗಳಲ್ಲಿ ದೇಶಗಳಿರೋರು ಇದ್ರ ಮೆಂಬರ್ ಆಗಿದ್ದಾರೆ ಎಷ್ಟೋ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿ ಕೂಡ ಇದರ ನೋಡಿ ನಾವು ಕೂಡ ಒಂದು ಸಂಸ್ಥೆ ಮಟ್ಟಿಗೆ ನಾವು ಒಂದು ಬ್ಲಡ್ ಗ್ರೂಪ್ ಮಾಡ್ತೀವಿ ಅಂತ ನಮಗೆ ಅಂಕಿಗಳು ದೊಡ್ಡದಲ್ಲ ನಾವು ಹೇಳೋದು ಈಗ ಯಾವುದೋ ಒಂದು ದೇಶದಲ್ಲಿ ಇದೀರಿ ಅಂತ ತಿಳ್ಕೊಳ್ಳಿ ಉದಾಹರಣೆಗೆ ಶ್ರೀಲಂಕಾ ಶ್ರೀಲಂಕಾದಲ್ಲಿ ನಂಗೆ ರಕ್ತ ಬೇಕಿದೆ ಅಂತ ನೀವು ಭಾರತದ ವೆಬ್ಸೈಟಲ್ಲಿ ಪೋಸ್ಟ್ ಮಾಡಿದ್ರೆ ನಿಮ್ಮ ಪರ್ಪಸ್ ಸರ್ವಾಗಲ್ಲ ಅದರಿಂದ ನಿಮ್ಮ ದೇಶದಲ್ಲೇ ನೀವು ಹೇಗೆ ಅದನ್ನು ಮಾಡ್ಕೋಬೋದು ಅಂತ ನಾವು ಹೇಳ್ಕೊಡ್ತೀವಿ ನೀವೇ ಅಲ್ಲಿ ಮಾಡ್ಕೊಳ್ಳಿ ಅಂತ ಈ ರೀತಿಯಾಗಿ ನಲವತ್ತೈದು ದೇಶದಲ್ಲಿ ಇದು ಕ್ರಿಯೇಟ್ ಮಾಡಿದೀವಿ ಸೊ ಆಮೇಲೆ ಹೇಗೆ ಚೆನ್ನಾಗಿ ನಡೆಯುತ್ತೆ ಅಂತಂದರೆ ನಾನು ಅದರಲ್ಲಿ ಈ ಅದನ್ನು ದುರುಪಯೋಗ ಅಂದರೆ ಏನೇನೋ ಪೋಸ್ಟ್ ಮಾಡಲಿಕ್ಕೆ ಬರುವ ಒಂದಿಷ್ಟು ಜನ ಬಿಟ್ಟರೆ ಸಾಧಾರಣವಾಗಿ ಏನೂ ನಿಯಂತ್ರಣ ಅನ್ನೋದಿಲ್ಲ ಅಲ್ಲಿ ನಾವು ಯಾರನ್ನೂ ಏನೋ ಇದು ಮಾಡೋಕೆ ಹೋಗೋಲ್ಲ ಓಕೆ ಯಾವುದೇ ಒಂದು ಭೇದ ಮಾಡೋಕ್ ಹೋಗಲ್ಲ ನೀವು ಆ ಪಕ್ಷದವರು ಈ ಪಕ್ಷದವರು ಅದ ಯಾವ್ದು ಇಲ್ಲವೂ ಇಲ್ಲ ಯಾವ್ದು ಇಲ್ಲ ಏನಾದ್ರು ರಕ್ತದಾನ ಮಾಡೋದು ನಿಮ್ಮ ಉದ್ದೇಶ ಆಗಿರಬೇಕು ರಕ್ತ ಮಾರಾಟಕ್ಕಿಲ್ಲ ದಾನ ದಾನ ಮಾತ್ರ ದಾನಕ್ಕೆ ಸಂಬಂಧಪಟ್ಟಂತ ಪೋಸ್ಟ್ ಮಾತ್ರ ನೀವು ಮಾಡಬಹುದು ಮತ್ತೆ ಇನ್ಯಾವುದೋ ಚಲನಚಿತ್ರದ ಹಾಕ್ತಿವಿ ಮತ್ತೊಂದು ಹಾಕ್ತಿವಿ ಅಂದ್ರೆ ಇಲ್ಲ ಅಂತ ಸೊ ಹೀಗಾಗಿ ಹೇಗೆ ನಡೆಯುತ್ತೆ ಅನ್ನೋದಕ್ಕೆ ಈ ದೆಹಲಿನಲ್ಲಿ ಒಬ್ಬರು ಮಹಿಳೆಗೆ ತುಂಬ ಅರ್ಜೆಂಟಾಗಿ ರಕ್ತ ಬೇಕಾಗಿತ್ತು ಸುಮಾರು ಇದ್ರ ದಿವಸ ಡೆಲ್ಲಿನಲ್ಲಿ ನಮ್ಮ ರಾಷ್ಟ್ರದ ರಾಜಧಾನಿ ಡೆಲ್ಲಿನಲ್ಲಿ ಇರೋ ಬ್ಲಡ್ ಬ್ಯಾಂಕ್ ಎಲ್ಲ ಓಡಾಡಿದಾರೆ ಕುಟುಂಬದವರು ಎಲ್ಲೂ ಸಿಕ್ಕಿಲ್ಲ ಯಾರೋ ಹೇಳಿದ್ರು ಅಂತ ಹೇಳಿ ನಮ್ಮ ಗ್ರೂಪ್ನಲ್ಲಿ ಪೋಸ್ಟ್ ಮಾಡಿದರು ಆತ ಯಾರು ಈ ಜೋದ್ರೂ ನಂಗೆ ಗೊತ್ತಿಲ್ಲ ಅರೆ ಒಂದು ರಿಕ್ವೈರ್ಮೆಂಟ್ ಅಂತ ಪೋಸ್ಟ್ ಮಾಡಿದ್ರು ಅದನ್ನು ಜಲಂಧರ್ನಲ್ಲಿರುವಂಥ ಇನ್ನೊಬ್ಬ ಸದಸ್ಯರು ನೋಡಿದ್ರು ಅವ್ರಿಗೆ ಪರಿಚಯ ಇರುವಂಥ ಒಬ್ಬ ಹುಡುಗ ಡೆಲ್ಲಿನಲ್ಲಿದ್ದಂತೆ ಅವನಿಗೆ ಫೋನ್ ಮಾಡಿ ನೀನು ಹೋಗಿ ಅವರಿಗೆ ರಕ್ತ ಕೊಡುವನು ನೋಡಿ ನಾನಿರೋದು ಬೆಂಗಳೂರಲ್ಲಿ ರಿಕ್ವೈರ್ಮೆಂಟ್ ಇರೋದು ಡೆಲ್ಲಿನಲ್ಲಿ ಜಲಂಧರ ಪಂಜಾಬ್ನವರು ಹೋಗಿ ಕೊಡುವಂತ ಅವರು ಯಾರು ಒಬ್ಬರಿಗೊಬ್ಬ ಸಂಪರ್ಕ ಬಂದೇ ಇಲ್ಲ ಪೂರ್ತಿ ಮೇಲೆ ನಡೆಯೋದು ಯಾರು ಕೂಡ ನಾನು ಹೇಳಿದೆ ನಾನು ಮಾಡಿದೆ ಅಂತ ಫೋಟೋ ಹಾಕೊಳ್ಳೋದಾಗಲಿ ಇನ್ನೊಂದಾಗಲಿ ಏನೂ ಮಾಡಲಿಲ್ಲ ಈ ರೀತಿ ಸುಮಾರು ಜನ ಆಮೇಲೆ ವಿಶೇಷವಾಗಿ ಈ ತಲಸ್ಮಿಯ ಅಂತ ಒಂದು ಸಮಸ್ಯೆಯಿಂದ ತುಂಬಾ ಚಿಕ್ಕ ಚಿಕ್ಕ ಮಕ್ಕಳು ಬಹಳ ಕಷ್ಟಪಡ್ತಾರೆ ನನಗೆ ಸಾಧಾರಣವಾಗಿ ಮಧ್ಯರಾತ್ರಿ ಎಲ್ಲ ಫೋನ್ ಬರುತ್ತೆ ಆ ಸಂಕಟ ಅರ್ಥ ಆಗುತ್ತೆ ಯಾಕಂದ್ರೆ ಮಧ್ಯರಾತ್ರಿ ಆದರೂ ಕೂಡ ಮಗುಗೆ ರಕ್ತ ಸಿಗ್ತಾ ಇಲ್ಲ ನಾಳೆ ಏನು ಅಂತ ಹೇಳಿ ಅವಾಗ ಇನ್ಯಾರನೋ ಒಬ್ಬನೇ ಎಬ್ಬಿಸಬೇಕು ಅಂದರೆ ಈ ರೀತಿಯಾಗಿ ಕೋಆಪರೇಟ್ ಮಾಡ್ತಾ ಇರೋದೇನು ನಡೀತದೆ ಬಟ್ ಇಲ್ಲೂ ಕೂಡ ನಾವು ಸ್ವಲ್ಪ ಅವಾಗ ಅವಾಗ ಸೂಕ್ಷ್ಮವಾಗಿ ಹೇಳ್ತಾ ಇರ್ತೀವಿ ನೋಡಿ ರಕ್ತದಾನಿಗಳು ಅಂದರೆ ವಾಲಂಟೀರ್ ರಕ್ತದಾನಿ ಆಗಿರೋವರು ಯಾರೂ ಕೂಡ ಅವರ ತುಂಬ ಬಿಡುವ ಕೂತಿದ್ದಾರೆ ಮನೆಯಲ್ಲಿ ನೀವು ಕರೆದ ತಕ್ಷಣ ಬಂದ್ಬಿಡ್ತಾರೆ ಅಂತಬಿ ಒಂದು ಉದಾಹರಣೆ ಕೊಡಬೇಕಾದಾಗ ಬಿ ಜಿ ಎಸ್ ಹಾಸ್ಪಿಟ್ಲ್ ಏನಿದೆ ಕೆಂಗೇರಿನಲ್ಲಿ ಅಲ್ಲಿ ಒಂದು ಬ್ಲಡ್ ರಿಕ್ವೈರ್ಮೆಂಟ್ ಇತ್ತು ಅದನ್ನು ಕೊಡಲಿಕ್ಕೆ ಒಬ್ಬ ವ್ಯಕ್ತಿ ಫ್ಲೈಟ್ ಫ್ಲೈಟಲ್ಲಿ ಬಂದರು ಅದು ರೇರ್ ಗ್ರೂಪ್ ಅಂತ ಹೇಳಿ ಹೈದ್ರಾಬಾದಿಂದ ಫ್ಲೈಟಲ್ಲಿ ಬಂದು ವಾಪಸ್ ಫ್ಲೈಟಲ್ಲಿ ಹೋದರು ಆತನ ಫ್ಲೈಟ್ ಚಾರ್ಜ್ ಆಗಲಿ ಮತ್ತೊಂದರಲ್ಲಿ ಕೊಡುವಂಥ ಪರಿಸ್ಥಿತಿನಲ್ಲಿ ಪೇಷಂಟ್ ಮನೆಯವರು ಇರಲಿಲ್ಲ ನಾನೇ ಕೇಳಿದೆ ಅಟ್ಲೀಸ್ಟ್ ಒನ್ ಸೈಡಾದ್ರು ನಾನು ಕೊಡ್ತೀನಿ ಅಂತ ಒಂದು ಒಂದು ಮಾತು ಹೇಳಿದೆ ಸರ್ ಇವತ್ತು ಇವರು ಕೊಡ್ಲಿಕ್ಕೆ ನಾನು ಬಂದಿದ್ದೀನಿ ನಾಳೆ ನಾನು ಹೈದ್ರಾಬಾದ್ನಲ್ಲಿ ಅದೇ ಗ್ರೂಪ್ ನಂದು ಕೂಡ ನನಗೆ ಬ್ಲಡ್ ಬೇಕು ಅಂದರೆ ಯಾರು ಇಲ್ಲಿಂದ ಬಂದು ಕೊಡ್ತಾರೆ ಯಾರೋ ಒಂದು ಕಡೆ ಇದೇ ರೀತಿ ಸಹಾಯ ಮಾಡ್ಬೋದು ನೋಡೋಣ ಸರ್ ಅಂತ ನೋಡಿ ಉದಾಹರಣೆ ಇಂಥವ್ರು ಇರೋದ್ರಿಂದ ಅದು ನಡೀತಿದೆ ಹೊರತಾಗಿ ನಾನು ಶುರು ಮಾಡಿದ್ದಷ್ಟೇ ಒಂದು ನಿಮಿತ್ತ ಮಾತ್ರ ಅಷ್ಟೇನೆ ಅಲ್ಲಿ ಅನಿತಾ ವೈನಾಯ್ ಅಂತವ್ರು ಇದಾರೆ ಆಕೆ ಒಬ್ಬ ಗೃಹಿಣಿ ಜೊತೆಲಿ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾರೆ ಆಮೇಲೆ ಆಚಾರ್ಯ ಅಂತ ಹೇಳಿ ಒಬ್ರು ಡಿಫೆನ್ಸ್ ಸೈಂಟಿಸ್ಟ್ ಇದಾರೆ ಅವರು ಅದ್ಭುತವಾದ ಕೆಲಸ ಮಾಡ್ತಾರೆ ಪ್ರಭು ಅಂತ ಹೇಳಿ ನಮ್ ಕೆ ಎಸ್ ಆರ್ ಟಿ ಸಿ ಕೆಲಸ ಮಾಡ್ತಾರೆ ಅವ್ರು ಕೂಡಾನು ಸಾಕಷ್ಟು ಕೆಲಸ ಮಾಡಿದ್ದಾರೆ ಇವರೆಲ್ಲ ನೂರಾರು ಬಾರಿ ರಕ್ತದಾನ ಮಾಡಿದವ್ರು ಆಗ್ಲೇ ಒಂದು ಸಮಾನ ಮನಸ್ಕರ ಗುಂಪು ಅಂತ ಹೇಳ್ಬೋದು ಸರ್ ಬಹಳ ಸಂತೋಷ ಸರ್ ಸಮಾಜದ ಬೇರೆ 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 ಕ್ಷೇತ್ರಗಳ ಬಗ್ಗೆ ತಮಗೆ ಆಸಕ್ತಿ ಇದೆ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ತಾವು ತುಡಿತೀರಿ ನೋಡಿ ಈಗ ಸೈಬರ್ ಅಪರಾಧಗಳು ಮತ್ತು ಸೈಬರ್ ಭಯೋತ್ಪಾದಕರಿಂದ ಸುರಕ್ಷಿತವಾಗಿರೋದಕ್ಕೆ ಅಂತ ಹೇಳಿ ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳಲ್ಲಿ ಜನಜಾಗೃತಿ ಮೂಡಿಸೋದಕ್ಕೆ ಅಂತ ಹೇಳಿ ಲೇಖನಗಳನ್ನು ಬರಿತೀರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯಕ್ರಮಗಳನ್ನು ತಾವು ಕೊಡ್ತೀರಿ ಕರ್ನಾಟಕ ಮತ್ತು ಕನ್ನಡಿಗರು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ನೀಡಿರುವ ಕೊಡುಗೆಯನ್ನು ಕುರಿತು ಈಗ ಮೈಸೂರು ವಿಶ್ವವಿದ್ಯಾಲಯ ಒಂದು ವಿಷಯಕೋಶದ ಸಿದ್ಧತೆ ನಡೆದಿದೆ ಅದಕ್ಕೆ ತಾವು ಪ್ರಧಾನ ಸಂಪಾದಕರಾಗಿ ಕೆಲಸ ಮಾಡ್ತಿದ್ದೀರಿ ಕನ್ನಡ ಪುಸ್ತಕ ಪ್ರಾಧಿಕಾರ ಪ್ರಕಟಿಸ್ತಿರುವಂಥ ಮಾಹಿತಿ ತಂತ್ರಜ್ಞಾನ ಕುರಿತು ಪದ ವಿವರಣಾ ಕೋಶದ ಸಂಪಾದಕ ಸಮಿತಿಯ ಸದಸ್ಯರಾಗಿ ಕೆಲಸ ಮಾಡಿದ್ದೀರಿ ತುಂಬ ಕೆಲಸ ಮಾಡ್ತಾಯಿದ್ದೀರಿ ಸರ್ ಇದನ್ನೆಲ್ಲ ಗಮನಿಸಿ ಗುರುತಿಸಿ ಅನೇಕ ಪ್ರಶಸ್ತಿ ಪುರಸ್ಕಾರಗಳು ತಮಗೆ ಲಭ್ಯ ಆಗಿದೆ ಈ ನಾಡು ತಮ್ಮನ್ನು ಗುರುತಿಸಿದೆ ಗೌರವಿಸಿದೆ ಈ ಕರ್ನಾಟಕ ರಾಜ್ಯ ಸರ್ಕಾರದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ ವಿಜ್ಞಾನ ಲೇಖಕರಿಗಾಗಿ ನೀಡುವಂಥ ಪ್ರಶಸ್ತಿಯನ್ನು ತಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಿಗೆ ಕೊಟ್ಟಿದೆ ಐ ಬಿ ಎಂ ನೀಡುವಂಥ ಒಂದು ಪ್ರಶಸ್ತಿಗೆ ತಾವು ಪಾತ್ರರಾಗಿದ್ದೀರಿ ಹೀಗೆ ಅನೇಕ ದೇಶ ವಿದೇಶಗಳ ಪ್ರಶಸ್ತಿ ಪುರಸ್ಕಾರಗಳು ತಮಗೆ ಅರಸಿಕೊಂಡು ಬಂದಿವೆ ಬಹಳ ಸಂತೋಷ ಸರ್ ಈ ನಿಮ್ಮ ಸೇವೆ ಸದಾಕಾಲ ನಮ್ಮ ಕನ್ನಡಿಗರಿಗೆ ದೊರಿತಾ ಇರಲಿ ಅನ್ನುವಂಥ ಸದಾಶಯದೊಂದಿಗೆ ಇವತ್ತಿನ ಈ ಮಾತುಕತೆಯನ್ನು ಇಲ್ಲಿ ಮುಗಿಸೋಣ ನುಡಿನಿತ್ಯೋತ್ಸವಕ್ಕಾಗಿ ತಗೋ ಆಗಮಿಸಿ ನಿಮ್ಮ ಬದುಕಿನ ಜೀವನಾನುಭವಗಳನ್ನು ನಮ್ಮ ಕೇಳುಗರೆಲ್ಲರ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಒಂದು ಆಕಾಶವಾಣಿ ಮುಖಾಂತರ ಜನ ತಲುಪೋದಕ್ಕೆ ಅನುಕೂಲ ಆಯಿತು ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮತ್ತು ಇದನ್ನು ಕೇಳಿದ ಕಾರ್ಯಕ್ರಮದಲ್ಲಿ ಯಾರಿಗಾದ್ರೂ ಒಬ್ಬರಿಗಾದ್ರು ಆಸಕ್ತಿ ಬಂದು ಏನಾದ್ರು ಇದನ್ನು ಮಾಡಬೇಕು ಮುಂದುವರಿಸಬೇಕು ಅಂದರೆ ಪ್ರಾಯಶಃ ಈ ಕಾರ್ಯಕ್ರಮ ಹೆಚ್ಚಿನ ಸಂತೃಪ್ತಿ ನನಗೆ ನೀಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಸರ್